ರಾಮಚಂದ್ರ ಪರಬ್ರಹ್ಮಣೇ ನಮಃ. ಈ ದಿವಸ ರಾಮಾಯಣದ ಬಾಲಕಾಂಡದ 5ನೇ ಸರ್ಗ, ದಶರಥನಿಂದ ಕಾಪಾಡಲ್ಪಟ್ಟಂತಹ ಅಯೋಧ್ಯೆಯ ವರ್ಣನೆ. ಇದು ದಶರಥಾದಿ ಮಹಾರಾಜರುಗಳಿಂದ ಕಾಪಾಡಿದಂತಹ ರಘುವಂಶದ ರಾಜಧಾನಿ ಯಾವುದೋ ಅಯೋಧ್ಯೆ, ಅದರ ವರ್ಣನೆಯನ್ನ ಮಾಡ್ತಾ ಅಲ್ಲಿಂದ ರಾಮಾಯಣ ಕಥೆ ಆರಂಭ ಆಗತ್ತೆ. ಕೃತ್ಸ್ನಾವಸುಂಧರ ಪ್ರಜಾಪತಿ ಮುಪಾದಾಯ ನೃಪಾಣಾಂ ಯಶಶಾ ಜಯಶಾಲಿನಾ. ಸರ್ವ ಪೂರ್ವಂ ಎಂದು ಮಾಡ್ಬೋದು, ಅಪೂರ್ವ ಅಂತ ಮಾಡ್ಬೋದು. ಪೂರ್ವ ಮೊದಲು ಈ ಭೂಮಿಯು ಸರ್ವ ಪೂರ್ತಿ ಅಖಂಡ ವಸುಂಧರೆಯೇ ಯಾರದ್ದಾಗಿತ್ತೋ, ಯಾರದ್ದಾಗಿತ್ತು ಅಂದ್ರೆ ರಘುವಂಶರದ್ದಾಗಿತ್ತಂತೆ. ರಘುವಂಶ ರಾಜರುಗಳು ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿಗಳು, ಅವರು ಸಾಮಂತ ರಾಜರಲ್ಲ, ಅವರಲ್ಲ ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿ ಆಗಿರ್ತಕ್ಕಂತಹ ರಘುವಂಶ ಮಹಾರಾಜರದಾಗಿತ್ತು ಭೂಮಿ. ಅಲ್ಲಿ ಪ್ರಜಾಪತಿಮನು ಪ್ರಜಾಪತಿ ಮೊದಲನೇವನು, ಅವನನ್ನ ಸೇರಿಕೊಂಡು ಆ ಎಲ್ಲ ಜಯಶಾಲಿಗಳಾಗಿರ್ತಕ್ಕಂಥ ರಾಜರುಗಳೇ ಹೊರತು ಸೋತಂತಹ ರಾಜರುಗಳೇ ಇಲ್ಲ. ಅಲ್ಲಿ ಎಲ್ಲಾ ರಾಜರುಗಳು ವಿಜಯಶಾಲಿಗಳೇ, ಮಹಾಪರಾಕ್ರಮಗಳೇ. ಅಂತಹ ಒಂದು ರಘುವಂಶ ಇದು. ಆ ರಘುವಂಶದ ರಾಜಧಾನಿ ಅಯೋಧ್ಯೆ. ಷಷ್ಟಿಪುತ್ರಸಹಸ್ರಾಣಿ ಯಮ್ಯಾಂತಂ ಪರ್ಯವಾರಯನ್. ಯಾವ ಈ ರಘುವಂಶದಲ್ಲಿ ಸಾಗರ ಅನ್ನುವಂತಹ ಒಬ್ಬ ಮಹಾರಾಜ ಇದ್ದ, ಅವನಿಗೆ ಅವನೇ ಅವನ ಮಕ್ಕಳ ಈ ಸಾಗರ ಸಮುದ್ರವನ್ನು ತೋಡಿದ್ದು 60,000 ಜನ. ಷಷ್ಟಿ ಪುತ್ರ ಸಹಸ್ರಾಣಿ, ಯಾವ ಅವನನ್ನ ಅನುಸರಿಸಿ ಎಲ್ಲರೂ ಹೋಗ್ತಾ ಇದ್ದಂತೆ. ಆ 60,000 ಬಹಳ ಪುಂಡರು, ಬಹಳ ಶೂರರು, ಬಹಳ ಧೀರರು. ಅವರು ಇವತ್ತೇನು ಸಮುದ್ರ ಅಂತ ಹೇಳ್ತೀವಿ, ಆ ಸಮುದ್ರ ತೋಡಿದವರೇ ಅವರು. ಆ ಮಣ್ಣಲ್ಲಿ ಎಲ್ಲ ಹಾಕಿದ್ರು ಪುಣ್ಯಾತ್ಮರು. ಅದೇ ಓ ಮೇರು ಪರ್ವತ, ವಿಂಧ್ಯ ಪರ್ವತ, ಹಿಮಾಲಯ ಪರ್ವತ, ಹಾಗೆ ಹೇಗೆ ಹೇಳ್ತಾ ಸಪ್ತ ಎಲ್ಲ ಬೆಟ್ಟರ ಹುಟ್ಟಿದ್ದು ಅಂತಾರೆ. ಒಟ್ಟ ಮೇಲೆ ಆ ಮಹಾತ್ಮರುಗಳಿಂದಲೇ ಸಮುದ್ರ ಅನ್ನುವಂತಹ ಒಂದು ಭೂಲೋಕದ ದೊಡ್ಡ ಸಾಗರ, ಅದನ್ನ ಸಾಗರ ಪತ್ರದ ಮಕ್ಕಳಿಂದ ಅದನ್ನ ಸಾಗರ ಅಂತ ಹೆಸರು ಸಮುದ್ರಕ್ಕೆ. ವಂಶೇ ಮಹಾತ್ಮನ ಮಹದುತ್ಪನ್ನ ಆಖ್ಯಾನಂ ರಾಮಾಯಣಮಿತಿ ಶ್ರುತಂ. ಆ ಇಕ್ಷ್ವಾಕು ವಂಶದಲ್ಲೇ ಈ ಮಹಾತ್ಮರಾಗಿರ್ತಕ್ಕಂಥ ರಾಜರುಗಳ ಆ ವಂಶದಲ್ಲಿ ಬಹಳವಾದ ಒಂದು ಮಹಾತ್ಮರಾಗಿರ್ತಕ್ಕಂಥ ಒಂದು ಈ ಆಖ್ಯಾನ ಕಥೆ. ಯಾವ ಕಥೆ? ರಾಮಾಯಣ ಅನ್ನೋ ಕಥೆ. ಅವರ ವಂಶದಿಂದ ಬಂದಂತಹ ಇದು, ಅವರ ವಂಶದವರನ್ನೇ ಇಟ್ಕೊಂಡು ಬಂದಂತಹ ಕಥೆ ಇದು. ರಾಮಾಯಣಕ್ಕೆ ಆ ವಂಶದವರೇ ಗುರಿ. ತದಿದಂ ವರ್ತಯಿಷ್ಯಾಮಿ ಸರ್ವಂ ನಿಖಿಲಮಾದಿತಃ ಧರ್ಮಕಾಮಾರ್ಥ ಸಹಿತಂ ಶ್ರೋತವ್ಯ ಮನಸೂಯಯ. ಈ ರಾಮಾಯಣವನ್ನು ನಾನು ಮುಂದುವರಿಸ್ತೀನಿ. ಇದು ಸಂಪೂರ್ಣವಾಗಿ ರಾಮಾಯಣವನ್ನು ಹೇಳ್ತೀನಿ. ಆದಿತಃ ಆರಂಭದಿಂದ ಕೊನೆಯವರೆಗೂ ಏನಾಯಿತು ಅಷ್ಟನ್ನು ಹೇಳ್ತೀನಿ. ಇದು ಧರ್ಮ ಅರ್ಥ ಕಾಮ ಮೂರಿಂದಲೂ ಕೂಡಿಕೊಂಡಂತಹ ಇದು. ಶ್ರೋತವ್ಯ ಇದನ್ನು ಅವಶ್ಯವಾಗಿ ಕೇಳಬೇಕು. ಕೇಳುವಾಗ ಅನಸೂಯನಾಗಿ ಅಸೂಯಾರಹಿತನಾಗಿ ರಾಮಚಂದ್ರನ ಮೇಲೆ ಪರಬ್ರಹ್ಮ ಅಂತ ಅಂದ್ಕೊಂಡು ಹೆಚ್ಚಿನ ಭಕ್ತಿಯನ್ನು ಇಟ್ಕೊಂಡು ಆ ರಘುವಂಶ ಮಹಾರಾಜರ ಮೇಲೆ ಬಹಳ ಪೂಜ್ಯ ಬುದ್ಧಿ ಇಟ್ಕೊಂಡು ಈ ರಾಮಾಯಣ ಕಥೆಯನ್ನು ಶ್ರವಣ ಮಾಡಬೇಕು. ಬಹಳ ಪುಣ್ಯ ಕಥೆ ಇದು. ಕೋಸಲೋ ನಾಮ ಮುದಿತ ಸ್ಫೀತೋ ಜನಪದೋ ಮಹಾನ ನಿವಿಷ್ಟಸ್ಸರ ಯೂತೀರೇ ಪ್ರಭೂತ ಧನಧಾನ್ಯವಾ. ಕೋಸಲ ಅಂತ ಒಂದು ದೇಶ. ಆ ಕೋಸಲ ದೇಶದಲ್ಲಿಯೇ ಅಲ್ಲಿ ಮುದಿ ಬಹಳ ಆನಂದದಿಂದ ಕೂಡಿದಂತಹ ಅದು ಸ್ಫೀತ ಅಂದ್ರೆ ಸ್ವಚ್ಛವಾದಂತಹ ಜನಪದ, ಬಹಳ ಇದಾಗಿರ್ತಕ್ಕದ್ದು. ಅಲ್ಲಿ ಸರಯೂ ತೀರದಲ್ಲಿ ಬಹಳ ಧನಧಾನ್ಯ ಸಮೃದ್ಧವಾಗಿರ್ತಕ್ಕಂತಹ ದೇಶ ಅದು. ಕೋಸಲ ಎಂಬ ದೇಶವೂ ಇದೆ ಅಲ್ಲಿ. ಈ ಕೋಸಲ ದೇಶ ಬೇರೆ, ಅಯೋಧ್ಯೆ ಬೇರೆ. ಕೋಸಲ ದೇಶದಲ್ಲಿ ಕೌಸಲ್ಯ ಅಂದ್ರೆ ರಾಮನ ತಾಯಿ ಇದು, ಅಯೋಧ್ಯೆ ಅನ್ನೋದು ರಘುವಂಶದ ರಾಜಧಾನಿ, ಕೋಸಲ ದೇಶ ಅನ್ನೋದು ದಶರಥ ಬೀಗರ ರಾಜಧಾನಿ. ಅದು ಅದು ಸರಿಯೂ ತೀರ ಅಂತ ಹೇಳ್ತಾರೆ. ಸರಿ ತೀರ ಇರ್ಬೋದು, ಮೇಲೆ ಕೆಳಗೆ ಇರ್ಬೋದು. ಅದೇ ಅಯೋಧ್ಯ ರಾಮನಗಳ ವಂಶದ ಪಟ್ಟಣ ಕೋಸಲ ದೇಶ ಅಲ್ಲ. ಕೌಸಲ್ಯ ಅಲ್ಲಿನವಳು, ಕೋಸಲ ದೇಶದೊಳನ್ನ ಕೌಸಲ್ಯ ಅಂತ ಹೆಸರೊಳಗೆ. ಇದು ಸರಿಯೂ ತೀರದಲ್ಲ ಇದ್ದಂತಹ ಪಟ್ಟಣ ಅದು. ಹಾಗೆ ಈ ಅಲಹಾಬಾದು ಗಂಗಾ ತೀರದಲ್ಲೇ ಇದೆ,
ಕಾಶಿಯು ಗಂಗಾ ತೀರದಲ್ಲ ಇದೆ, ತುಂಬ ಇದೆ ಪಟ್ಟಣದಲ್ಲಿ, ಇರುತ್ತೆ ದೊಡ್ಡ ದೊಡ್ಡ ನಗರಗಳೆಲ್ಲ ಇರುತ್ತೆ. ಅಯೋಧ್ಯಾ ನಾಮ ನಗರೇ ತತ್ತಾಸೀ ಲೋಕ ವಿಶ್ರುತ ಮನು ನಾಮಾನವೇಂದ್ರೇಣ ಆಯಾಪುರಿ ನಿರ್ಮಿತ ಸ್ವಯಂ. ಕೋಸಲ ದೇಶದ ಅಯೋಧ್ಯಾ ನಗರಿ ಅಂತ ಇದ್ದಾನೆ. ಕೋಸಲ ಹೇಗೆ ಕರ್ನಾಟಕದಲ್ಲಿ ಬೆಂಗಳೂರು ಅನ್ನು ಹಾಗೇನೆ, ಕರ್ನಾಟಕದಲ್ಲಿ ತುಮಕೂರು ಇದು ಅನ್ನು ಹಾಗೇನೆ, ಮೈಸೂರು ಮುಂಚೆ ಮೈಸೂರು ರಾಜ್ಯ ಅಂತಿತ್ತು. ಮೈಸೂರು ರಾಜ್ಯದಲ್ಲಿ ಮೈಸೂರು ಒಂದೂರು, ತುಮಕೂರು ಬೆಂಗಳೂರು ಶಿವಮೊಗ್ಗ ಭದ್ರಾವತಿ ಇನ್ನೂರು. ಕೋಸಲ ದೇಶ, ಕೋಸಲ ದೇಶದಲ್ಲಿ ಅಯೋಧ್ಯ ಅಂತ ಒಂದು ನಗರ, ಅದು ಬಹಳ ಲೋಕಪ್ರಖ್ಯಾತವಾದಂತಹ ನಗರ. ಲೋಕವಿಶ್ವತಾನೇನು ಜಗತ್ಪ್ರಖ್ಯಾತವಾಗಿರ್ತಕ್ಕಂತಹ ನಗರ. ಅದು ಮನು ಮಾನವೇಂದ್ರ ಮನುವಿಗೆ ಮನುಷ್ಯನಿಗೆ ಆದಿರಾಜನಾಗಿರ್ತಕ್ಕಂತಹ ಮನು ಚಕ್ರವರ್ತಿ ಅವರು ನಿರ್ಮಾಣ ಮಾಡಿದಂತಹ ಪಟ್ಟಣ ಇದು. ಬಹಳ ಸುಂದರವಾದ ಪಟ್ಟಣ, ಬಹಳ ದೊಡ್ಡದಾದ ಪಟ್ಟಣ. ಅದು ವರ್ಣನೆ ಮಾಡ್ತಾರೆ. ಆಯತಾದಶ ಚದ್ವೇ ಚ ಯೋಜನಾನಿ ಮಹಾಪುರಿ ಶ್ರೀಮತಿ ತ್ರೀಣಿ ವಿಸ್ತೀರ್ಣ ಸುವಿಭಕ್ತ ಮಹಾಪಥ. ಹನ್ನೆರಡು ಯೋಜನೆ ಉದ್ದ ಆಯ್ತಂತೆ. ಒಂದು ಯೋಜನೆ ನಾಲ್ಕು ಮೈಲಿ, ನಲವತ್ತೆಂಟು ಮೈಲಿ ಉದ್ದ ಇದ್ದಂತೆ ಅಯೋಧ್ಯಾ ನಗರ. ಆಮೇಲೆ ಹನ್ನೆರಡು ಇದು ಇದೆ, ಮೂರು ಅಂದ್ರೆ ಶ್ರೀಮತಿ ತ್ರೀಮಣಿ ಶ್ರೀ ತ್ರೀಣಿ ವಿಸ್ತೀರ್ಣ ಅಂದ್ರೆ ಮೂರು ಯೋಜನೆ ಅಗಲ, ಹನ್ನೆರಡು ಮೈಲಿ ಅಗಲ, ನಲವತ್ತೆಂಟು ಮೈಲಿ ಉದ್ದ ಇತ್ತಂತೆ ಅಯೋಧ್ಯಾ ನಗರ. ಅದು ಪಗಡೆ ಹಾಸೆ ಮನೆ ಇರ್ತಾರೆ, ಹೀಗೆ ಆ ರೀತಿ ಇತ್ತಂತೆ ಪಗಡೆ ನೋಡಿದ್ರೆ ಹಾಸು ಅದು ಹೀಗೆ ಹೀಗೆ ಇತ್ತು ನಗರ. ಅದರ ಉದ್ದೇಶ ಏನು ಅಂದ್ರೆ ಶತ್ರು ಬರೋಕ್ಕಾಗಲ್ಲ, ಅದು ಈ ಎರಡರಲ್ಲಿ ಈ ತುದಿಯಲ್ಲು ಈ ತುದಿಲು ಈ ತುದಿ ಈ ತುದಿಲು ಮುಂದೆ ಬರುತ್ತೆ ಶತಗ್ರಿ ಟ್ಯಾಂಕ್ಗಳನ್ನು ಇಟ್ಕೊಂಡು ಕಾಯ್ತಾ ಇದ್ದಂತೆ. ಸುತ್ತು ಕಂದಕ, ಕಂದಕ ಎಷ್ಟೋ 30 ಅಡಿ ಅಗಲ, ಅಗಲ 20 ಅಡಿ ಆಳ, ಫುಲ್ಲು ನೀರು, ಅಂದ್ರೆ ಮೊಸಳೆ ಇದೆ ಅದಲ್ಲ. ಅದಕ್ಕೆ ಒಂದು ಸರಿಯ ಕಡೆ ಗೇಟು, ಆ ಸರಿಯು ನದಿ ನೀರು ಪೂರ್ತಿ ತುಂಬಿಕೊಂಡು ಅದು ಓವರ್ ಫ್ಲೋ ಆಗಿ ಹೋಗುತ್ತೆ. ಅದು ಅದು ದಾಟಕ್ಕೋಗಲ್ಲ, ಇಳಿಯೋಕ್ಕೋಗಲ್ಲ, ಇಳಿದ್ರೆ ಮೊಸಳೆ ಕಷ್ಟಕೊಳತ್ತೆ, ಹಾರಕ್ಕಾಗಲ್ಲ. ಆ ಪಕ್ಕದ ದೊಡ್ಡ ಕಾಂಪೌಂಡ್ ಬೇರೆ, ಆ ಕಡೆ ಕಂದಕದ ಪಕ್ಕಕ್ಕೆ 3 ಅಡಿ ಬಿಟ್ಟು ದೊಡ್ಡ 15 ಕಾಂಪೌಂಡ್ ಯಾರು ಮತ್ತು ಮಹಾದ್ವಾರ, ಅದ್ಭುತವಾದಂತಹ ನಗರ ಅದು. ಅದು ಮಾಡಿದ್ರು ರಾಜಮಾರ್ಗೇಣ ಮಹತಾ ಸುವಿಭಕ್ತೇನ ಶೋಭಿತ ಮುಕ್ತ ಪುಷ್ಪ ಪುಷ್ಪಾವಕೀರ್ಣೇನ ಪುಷ್ಟಾವಕೀರ್ಣೇನ ಇದೆ, ಮುಕ್ತ ಪುಷ್ಪಾವಕೀರ್ಣೇನ ಪುಷ್ಟ. ಅಲ್ಲಿ ಸುವಿಭಕ್ತ ಮಹಾಪಥ ಅದು ಓದಿಲ್ಲ, ವಿಸ್ತೀರ್ಣ ಸುವಿಭಕ್ತ ಎಲ್ಲಾ ಮಾರ್ಗಗಳು ಡಬ್ಬ ಇದೆ, ಚತುಷ್ಪಥವಂತೆ, ಎರಡು ಹೋಗೋದು ಎರಡು ಬರೋದು, ಮಧ್ಯ ಒಂದು 6 ಅಗಲದ್ದು ಇದು ಏನು ಡಿವೈಡರ್ ಬಂದಿದೆ ಅಂತಲ್ಲ, ಅಲ್ಲಿ ಹೂಗಳು ಹಾಕಿದ್ದಂತೆ. ಅಲ್ಲಿ ರಾಜಮಾರ್ಗದಲ್ಲಿ ಭಕ್ತವಾದಂತ ಈ ಹೋಗೋದು ಇದ್ರೆ ಯಾರು ಬರೋ ಹಾಗಿಲ್ಲ, ಈಕೆ ಹೋದವರಿಗೆ ಮತ್ತೆ ಈ ಕಡೆ ಬರೋ ಹಾಗಿಲ್ಲ, ಒಂದು ಹೋಗೋದಕ್ಕೆ ಒಂದು ಬರೋಕ್ಕೆ ಮಧ್ಯ ಮಧ್ಯ ಹೆಚ್ಚಿಕೊಮ್ಮೆ ಒಂದು 500-500 ಮೀಟರ್ಗೆ ಒಂದು ಇದು ಅಕ್ಕಳಿಗೆ ಬರೋದಕ್ಕೆ ತಿಳ್ಕೊಳಕ್ಕೆ ಇಲ್ಲ ಡಿವೈಡರ್ ಹಾಗೆ. ಆ ಮಹತಾ ದೊಡ್ಡ ವಿಭಕ್ತವಾದಂತಹ ಅಗಲವಾದಂತಹ ಬಹಳ ಶೋಭಾಯಮಾನವಾದಂತಹ ಮಾರ್ಗ, ಆ ಮಧ್ಯದಲ್ಲಿ ಮಲ್ಲಿಗೆ ಹೂವು ಗುಲಾಬಿ ಹೂವು ಬೇರೆ ಹೂಗಳನ್ನು ಹಾಕಿದ್ದಂತೆ, ಬಹಳ ಸುಗಂಧವಾದ ಹೂವುಗಳು. ಅದು ಯಾವಾಗಲೂ ಜಲಸಿಕ್ತ, ಪ್ರತಿ ವಾರಕ್ಕೆ 2 ದಿನ ನೀರು ಹಾಕಿ ಯಾವಾಗಲೂ ಹಸಿಯಾಗಿರೋದು, ಸಮೃದ್ಧವಾಗಿ ಹೂವು ಬಿಡೋದು, ಯಾರು ಕುಯ್ತಾ ಇರಲಿಲ್ಲ, ಸಮೃದ್ಧವಾಗಿ ಹೂವು ಒಳ್ಳೆ ಘುಮ್ಮನೆ ವಾಸನೆ ರೋಡ್ ಹೋಗುವವರಿಗೆ ಒಳ್ಳೆ ಕಂಬ ಆಯ್ತು. ಅದು ಬಹಳ ಚೆನ್ನಾಗಿತ್ತು. ಅದು ಕಾಂತುರಾಜ ದಶರಥೋ ಮಹಾರಾಷ್ಟ್ರ ವಿವರ್ಧನ ಪುರಿ ಮಾವಾಸ ಯಾಮಾಸ ದಿವಂ ದೇವಪತಿರ್ಯಥ ದಿವಿ ದೇವಪತಿ ದಿಸ ಇದೆ ಆಗ್ಲಿ ಪಾಠವಂತರ ಉಂಟು. ಆ ಪಟ್ಟಣದನ್ನ ದಶರಥ ಅನ್ನುವಂತಹ ಅಲ್ಲಿ ಬಿಟ್ಕೊಂಡ್ಬಿಟ್ರು. ದಶರಥ ಅಂದ್ರೆ ಅಜಾಜಂದ್ರ ರಘು ಮಹಾರಾಜ ದಿಲೀಪ ಇದು ತುಂಬಾ ಜನ ಅದನ್ನ ಹೇಳೇ ಇಲ್ಲ, ದಶರಥದಿಂದ ಆರಂಭ ಮಾಡ್ಕೊತಾ ಇದ್ದಾರೆ ವಾಲ್ಮೀಕಿಗಳು. ಮಹಾರಾಷ್ಟ್ರ ಅದು ದೊಡ್ಡ ರಾಷ್ಟ್ರ, ಅದನ್ನು ಬೆಳೆಸುವಂತಹ ಮಹಾರಾಜ ಅವನು ಆ ಪುರಿಯನ್ನ ಆ ಪಟ್ಟಣ ಅಯೋಧ್ಯಾ ಪಟ್ಟಣವನ್ನ ದೇವಲೋಕದ ದೇವೇಂದ್ರ ಯಾವ ರೀತಿ ಕಾಪಾಡ್ತಿದ್ನೋ ಆ ರೀತಿ ದಶರಥ ಮಹಾರಾಜ ಆ ಪಟ್ಟಣವನ್ನ ಆ ರೀತಿ ಆಳ್ತಾ ಇದ್ದ. ಕವಾಟ ತೋರಣವತೀಂ ಸುವಿಭಕ್ತಾಂತರಾಪಣಾಂ ಸರ್ವಯಂತ್ರಾಯುಧವತೀಂ ಉಷಿತಾಂ ಸರ್ವಶಿಲ್ಪಿಭಿ. ಕಪಾಟ ತೋರಣವತಿ ಭಾರಿ ಭಾರಿ ದೊಡ್ಡ ದೊಡ್ಡ ಇದು ಮಹಾದ್ವಾರ, ಅದಕ್ಕೆ ಭಾರಿ ದೊಡ್ಡ ಬಾಗಿಲು. ಅದಾಟು ಕಪಾಟ ಹಾಕ್ಬಿಟ್ಟು ಯಾರು ಒಳಗೆ ಬರೋಕ್ಕಾಗಲ್ಲ, ರಾತ್ರಿ 10 ಗಂಟೆ 10:30 ಹಾಕ್ಬಿಡ್ತಾರೆ ಬರೋದು ಅವರು. ಅದೇ ಬೆಳಿಗ್ಗೆ 5 ಗಂಟೆ 5 ಗಂಟೆ ಜಗಿಬಿಟ್ಟಿರ್ತಾರೆ. ಒಳ್ಳೆ ತೋರಣ ಅದಕ್ಕೆ ಇದು ಇರ್ತಿತ್ತು. ಆ ಸುವಿಭಕ್ತ ಅಂತರ ಆಪಣ ಎಲ್ಲ ದೊಡ್ಡ ದೊಡ್ಡ ರಸ್ತೆ ಎರಡು ಪಕ್ಕದಲ್ಲಿ ಅಂಗಡಿಗಳು, ಆ ಅಂಗಡಿಗಳು ವಿಭಕ್ತವಾಗಿಂದ ಬರೀ ಕಬ್ಬಿಣದ ಅಂಗಡಿಗಳೇ, ಬರೀ ಪಾತ್ರೆ ಅಂಗಡಿಗಳು, ಬರೀ ದಿನಸಿ ಅಂಗಡಿಗಳು, ಅದು ಅದರ ಸಾಲ ಒಂದು ಆ ಕಬ್ಬಿಣದ ಅಂಗಡಿ, ಬರೀ ಆ ಕಬ್ಬಿಣದ ಅಂಗಡಿಗಳೇ.
ಪಾತ್ರೆ ಬರೀ ಪಾತ್ರೆ, ಬಟ್ಟೆ ಬರೀ ಬಟ್ಟೆ, ತರಕಾರಿ ತರಕಾರಿ ಅವ್ರ ಕಡೆ ಇದೆ, ಹಾಗೆ ಚಿನ್ನದಾರ ಚಿನ್ನದ ಅಂಗಡಿ ಎಲ್ಲ ಮಧ್ಯ ಒಂದು ಅಂಗಡಿ ಅದು ಒಂದು ಅಂಗಡಿ ಇದು ಈ ಮಿಕ್ಸಪ್ ಇಲ್ಲ. ಒಂದು ಇದಕ್ಕೆ ಹೋಗ್ಬಿಟ್ಟು ಪೂರ್ತಿ ಅದು. ಹಾಗೆ ಸರ್ವ ಯಂತ್ರ ಆಯುಧ ಎಲ್ಲ ಯಂತ್ರ ಮತ್ತು ಆಯುಧದಿಂದ ಕೂಡಿಕೊಂಡಂಥದ್ದು ಭಾಳ ಎಲ್ಲ ಶಿಲ್ಪಿಗಳಿಂದಲೂ ಅದು ಬಹಳ ಸಮೃದ್ಧವಾಗಿತ್ತು. ನಾನಾ ಪ್ರಕಾರವಾಗಿ ಶಿಲ್ಪಿಗಳು ಅಸ್ವಸ್ಥವಾದ ಮಾಡ್ತಿದ್ದವು ಅಲ್ಲಿ ಎಲ್ಲ ತರಹ. ಅಲ್ಲಿ ಬಡಗಿಗಳು ಶಿಲ್ಪಿ ಸ್ಕಲ್ಪ್ಟರು ಇದು ಮೂರ್ತಿಗಳು ಮಾಡೋದು, ಆಮೇಲೆ ಇದು ಆಯುಧಗಳನ್ನು ಮಾಡೋದು, ಬೇರೆ ಬೇರೆ ಚಿನಿವಾರಿಗಳು, ಬೇರೆ ಬೇರೆ ಕಬ್ಬಡಿ ಕಮ್ಮಾರರು ಎಲ್ಲರೂ ಇದು ವಾಸ ಮಾಡಿದ್ರು. ಇದು 48 ಕಿಲೋಮೀಟರ್ ಸ್ವಲ್ಪ ಆಯ್ತು ಅನ್ನೋದು. ಸೂತಮಾಗತ ಸಂಬಾಧಾಂ ಸೂತಮಾಗತ ಸಂಬಾಧಾಂ ಶ್ರೀಮತಿ ಮತುಲ ಪ್ರಭಾ ಉಚ್ಚಾಟ್ಟಾದ್ವಜಪತೀಂ ಶತಘ್ನಿ ಶತಸಂಕುಲ ಶತಘ್ನಿ ಒಂದು ಹೊಡೆದ ಹೊಡೆದ 100 ದಿನ ಸಾಯಿಸುತ್ತೆ ಟ್ಯಾಂಕ್ ಕೆಲಸ ಶತಘ್ನಿ ಅಂತ ಟ್ಯಾಂಕ್ ವೇದಲು ಬರುತ್ತೆ ಶತಘ್ನಿ ಅಂತ. ಅಲ್ಲೇ ಇಮಾಗು ಸುನಾಮಾರು ಶತಾರಿತ್ವಾಗು ಶತಸ್ಪ್ಯಾಮಲ್ಲೇ ಅದು ಹಿಂದೆ ಸೂತ ಲಕ್ಷ್ಮಿಜಾರಗ್ನಿ ಆದ್ಮೇಲೆ ಸೂತ ಅಂದ್ರೆ ಹೊಗಳ ಬಟ್ಟೆಗಿರು ಮಾಗದರು ಸೂತರು ಅಂತ ಹೇಳಿ ಆ ಹೊಗಳೊಡಲೆ ಕೆಲವು ಜನ ಸ್ತೋತ್ರ ಹೊಗಳವರು, ಕೆಲವು ಜನ ಅವನ ಪರಾಕ್ರಮ ಹೊಗಳವರು, ಅವ್ರ ಬಗ್ಗೆ ಅವ್ರ ಕೆಲಸವನ್ನು ಹೊಗಳವರು. ಅದನ್ನು ತುಂಬ ಹೋಗಿರ್ತಕ್ಕಂಥದ್ದು ಶ್ರೀಮತಿ ಅತುಲ ಪ್ರಭಾ ಬಹಳ ಹೋಲಿಕೆ ಕೊಡಕಾದ ಸಮೃದ್ಧವಾದ ಸಮೃದ್ಧವಾಗಿರ್ತಕ್ಕಂತಹ ಕಾಂತಿಯುಕ್ತವಾದ ಅನುಪವಾದ ಕಾಂತಿಯುಕ್ತವಾದ ಅಟ್ಟಾಳ ಧ್ವಜ ಎತ್ತರವಾದ ಉಪ್ಪರಿಗೆ ಮನೆ ಅಂತ 4 ಅಂತಸ್ತು 5 ಅಂತಸ್ತು ಮನೆ ಅಲ್ಲೆಲ್ಲ ಮೇಲೆ ಧ್ವಜ ಎಲ್ಲ ರಾಮನ ಧ್ವಜ ಅಂದ್ರೆ ಇದು ರಾಮನ ಧ್ವಜ ಅಲ್ಲ ಇದು ಶ್ರೀ ಧ್ವಜ ಅವರ ಗೃಹಂಶದ ಧ್ವಜ ರಘುವಂಶದ ಸೂಚಕವಾದಂತಹ ಧ್ವಜಗಳನ್ನು ಹಾಕಿದಂತೆ ಹಾಗೆ ಉಳ್ಳದ್ದು ಶತಗ್ರಿ ಅನ್ನೋ 100 ದಿನ ಒಟ್ಟಿಗೆ ಹೊಡೆಯುವಂತಹ ಆಯುಧಗಳು ಅಲ್ಲಲ್ಲೇ ಮಾಡಿದ್ರು. ಯಾವ ಶತ್ರುಗಳು ಬರೋಕ್ಕಾಗ್ತಿರ್ಲಿಲ್ಲ. ಮಧು ನಾಟಕ ಸಂಘೈಶ್ಚ ಸಂಯುಕ್ತಾಂ ಸರ್ವತಃ ಪ್ರೀಂ ಉದ್ಯಾನಾಮ್ರವನೋ ವಣೋಪೇತಾಂ ಮಹತೀಂ ಸಾಲಮೇಖಲಾ. ಒಳ್ಳೆ ಸ್ತ್ರೀಯರಿಗೆ ನರ್ತನ ಶಾಲೆ ಬೇರೆ, ಸಂಗೀತ ಶಾಲೆ ಬೇರೆ, ಬೇರೆ ಬೇರೆ ಚಿತ್ರಕಲೆ ಮಾಡುವ ಶಾಲೆಗಳು ಎಲ್ಲ ಥರ ಶಾಲೆಗಳು ಇದ್ವು ಅಲ್ಲಿ. ಎಲ್ಪ ಪಟ್ಟಣದ ಎಲ್ಲ ಕಡೆಯಲ್ಲೂ ಕೂಡ ವೇದ ಕಲೆ ಬೇರೆ ಇರ್ಬೋದು, ಸಂಗೀತ ಕಲೆ ಇರ್ಬೋದು, ಚಿತ್ರಕಲೆ ಮಾಡುವವರು, ಹಾಡುವವರು, ಮೃದಂಗ ಹಿಂಗಿ ಕೊಳ್ಳು ಇತ್ಯಾದಿ ಏನೇನು ಆದ್ಯ ಎಲ್ಲ ಕಲೆಗಳನ್ನು ತುಂಬಿರುವಂಥದ್ದು. ಆಮೇಲೆ ಅಲ್ಲಲ್ಲೇ ಉದ್ಯಾನ, ಆ ಉದ್ಯಾನ ಮಕ್ಕಳಿಗೆ ಆಟ ಆಡೋಕ್ಕೆ ಪಾರ್ಕ್ಗಳು, ಆಮ್ರವಣ ಮಧ್ಯ ಮಧ್ಯ ಅಲ್ಲಲ್ಲೇ ಒಂದು 5-5 ಎಕರೆ ಇದು ಮಾವಿನ ತೋಪು, ಬೇರೆ ಬೇರೆ ತರಹದ ಮಾವಿನ ಹಣ್ಣುಗಳು, ಏನು ರಸ್ಪರಿ, ಆಪೂಸು, ಬಲ್ಗೋವಾ, ಆಮೇಲೆ ಬೇರೆ ಬೇರೆ ಮಲ್ಲಿಕಾ, ಬೇರೆ ಬೇರೆ ತರಹ ಅನೇಕ ತರಹದ್ದಾಗಿರುತ್ತೆ ಮಾವಿನ ಹಣ್ಣುಗಳು. ಚಂಕು ಚಂಕಳಿಗೆ ಬಿಟ್ಬಿಡೋರು ಅಷ್ಟು ಸಮರ್ಥವಾಗಿ ಇದು ಎಲ್ಲ ಕಡೆಗೂ ಮಾವಿನ ಮರದ ಅಲ್ಲೆಲ್ಲ 5-5 ಎಕರೆ ಮಾವಿನ ತೋಪು, ಪಾರ್ಕ್ಗಳು, ದೊಡ್ಡ ದೊಡ್ಡ ಉದ್ಯಾನವನ ಸಮರ್ಥವಾಗಿತ್ತಂತೆ. ಸಾಲ ಮೇಖಲ ಉದ್ಯಾನ ಅದು ಸುತ್ತಲೂ ಮೇಖಲ ಅಂದ್ರೆ ಕಂದಕಾಯಿತಂತೆ. ಅದೇ ಸಾಲ ಮೇಖಲ ಅಂದ್ರೆ ನಗರಕ್ಕೆ ಸುತ್ತಲೂ ಮೇಖಲ ಅಂದ್ರೆ ಒಂದು ಕಂದಕ, ಯಾರಿಗೆ ಸುತ್ತಲೂ ಬರೋಕ್ಕಾಗಲ್ಲ. ಅದು ದಾಟೋದು ದೊಡ್ಡ ಬ್ರಿಡ್ಜು, ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕು ಬರ್ಬೇಕೇ ಹೊರತು ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಊರಿಗೆ ಊರಿಗೆ ಎಲ್ಲ ಕಡೆ ಬರೋಕ್ಕಾಗಲ್ಲ, ಅವೆಲ್ಲ ಹೋಗೋಕ್ಕಾಗಲ್ಲ. ದುರ್ಗ ಗಂಭೀರ ಪರಿಖಾಂ ದುರ್ಗಾ ಮಾನ್ಯೀರ್ ದುರಾ ಸದಾ ದುರ್ಗಾ ಮನ್ಯಿ ದುರ್ಗಾ ಮನ್ಯೀರ್ ದುರಾ ಸದಾ ವಾಜಿವಾರಣ ಸಂಪೂರ್ಣಾಂ ಗೋಭಿರುಷ್ಟ್ರೈ ಖರೈಸ್ತಥಾ. ದುರ್ಗವಾಗಿ ಹೋಗಕ್ಕಾಗದೆ ಗಂಭೀರವಾದ ಆಳವಾಗಿರ್ತಕ್ಕಂತ ಪರಿಖಾ ಅಂದ ಕಂದಕ, ಒಂದು 30 ಅಡಿ 20 ಅಡಿ ಆಳ, 30 ಅಡಿ ಆಗಲ್ಲ, ಹಾರಕ್ಕಾಗಲ್ಲ, ಮೊಸಳೆ ಬಿಟ್ಟಿಲ್ಲ, ಮೊಸಳೆ ಇದೆ ಅವನಾಗಲ್ಲ, ಶತ್ರು ಆಗಲ್ಲ, ಬಹಳ ದುರ್ಗವಾಗಿದೆ, ದುರಾಸದಾನ ಎದುರಿಸೋಕ್ಕಾಗಲ್ಲ. ಈಸ್ಕೊಂಡು ಹೋಗ್ಬಿಡ್ತೀನಿ, ಈಸ್ಕೊಂಡು ಆ ಕಡೆ ಹೋದ್ರು ಅಲ್ಲಿ 15-20 ಅಡಿ ಅಂತ ಕಾಂಪೌಂಡು, ಆ ಕಡೆ ಬರಕ್ಕೂ ಆಗಲ್ಲ, ಬಹಳ ದುರಾಸದ. ಆಮೇಲೆ ಅಲ್ಲಿ ಅಶ್ವಶಾಲೆ, ಗಜಶಾಲೆ, ಆಮೇಲೆ ಗೋಶಾಲೆ, ಆಮೇಲೆ ಕರ ಕತ್ತೆ ಮತ್ತೆ ಎಮ್ಮೆ ಎಲ್ಲ ಕುರಿಗಳು ಆಡು ಎಲ್ಲ ಒಂದು ಕಡೆ ಕಟ್ಟಿದ್ವು. ಬೇಕಲ್ಲ ನಗರ ಅಂದಮೇಲೆ ಆ ನಗರದ ಹೊರಗಡೆ ವಲಯ ಪ್ರದೇಶದಲ್ಲಿ ಅದೆಲ್ಲ ಇರುತ್ತೆ. ಭಾಳ ಭಾರಿ ಎಷ್ಟು 1000 ಕುದುರೆ, ಒಂದೆರಡು ಕುದುರೆ ಅಲ್ಲ, 1000 ಕುದುರೆ, 1000 ಆನೆಗಳು, ಹಾಗೆ ಹಸುಗಳು. ಇಡೀ ಅಯೋಧ್ಯ ಪಟ್ಟಣಕ್ಕೆ ಹಾಲು ಸಪ್ಲೈ ಆಗಬೇಕು ಅಂತಂದ್ರೆ ಎಷ್ಟು ಹಸುಗಳು ಇರಬೇಕು? 1,00,000 ಹಸುಗಳನ್ನು ಕಟ್ಟೋರು ಒಂದೇ ಕಡೆ ಅಲ್ಲ, ಅಲ್ಲೆಲ್ಲ ಕಟ್ಟೋರು ಎಲ್ಲ ದಿನ ಬರೋರಿಗೆ.
ಗೋಬಿ ಉಷ್ಟ್ರೈ ಉಷ್ಟ್ರ ಅಂದ್ರೆ ಒಂಟೆಗಳು ಮತ್ತೆ ಖರ ಕತ್ತೆಗಳು ಎಲ್ಲವನ್ನೂ ತುಂಬಿದ್ವು. ಆ ಕಾಲದ ವಾಹನ ಅದೇ ತಾನೆ, ಒಂಟೆ ಕುದುರೆ ಆನೆ ಇವುಗಳಿಂದ ನಾವು ಸಂಚಾರ ಮಾಡ್ತಿದ್ರು, ಅದನ್ನ ಅದರ ಇದ್ದವು. ಆದ್ರೆ ಈ ಕಾಲದ ಇದಾಗಿದ್ದೆ ರಾಮನ ಹತ್ರ ಒಳ್ಳೆ ಆಡಿ ಕಾರ್ ಇರ್ತಿತ್ತು, ಆಡಿನ ಬೆಂಜ ರಾಮ ಒಳ್ಳೆ ಬೆಂಜ್ ಕಾರ್ ಇಟ್ಕೊಳ್ತಿದ್ದ, ಇಲ್ಲ ಆಡಿ ಕಾರ್ ಇಟ್ಕೊಳ್ತಿದ್ದ, ಒಳ್ಳೆ ಚೆನ್ನಾಗಿರ್ತಿತ್ತು. ರಾಮನಂಥವನಿಗೆ ಒಳ್ಳೆ ಕಾರು ಸೂಪರ್, ಈ ಫಾರ್ಚುನರು ಪ್ರಜೆ ಅಲ್ಲ, ರಾಮನಿಗೆ ಮರ್ಯಾದೆ ತಕ್ಕಂತ ಕಾರು ಅಂದ್ರೆ ಬಹಳ ಜೋರಾಗಿರ್ಬೋದು, ಜಬರ್ದಸ್ತಿ. ಹಾ ರಾಯಸೋಸು, ರಾಯಸೋಸ್ ಕಾರು ರಾಮನ್ ಕರೆಕ್ಟ್ ಆಗಿದೆ. 90 ಲಕ್ಷ ಅಲ್ವಾ, 90 ಕೊಟ್ಟಿದ ಒಂದು ಕಾಲು ಕೊಟ್ಟಿ. ರಾಮನಿಗೆ ಅಂತ ಜರ್ಬ ರಾಮನ ತಕ್ಕಂತ ಕಾರು. ಸೀತೆಗೆ ಒಂದು ಪುಟ್ಟ ಕಾರ್ ಆಗತ್ತೆ, ಸೀತೆಗೆ ಪರವಾಗಿಲ್ಲ. ಅಯ್ಯೋ ರಾಮನಿಗೆ ಇದು ಅಯೋಧ್ಯವರೆಗೆ ಒಂದು ಕಾರು, ಅಲ್ಲಿಂದ ಮುಂದೆ ಅರಮನೆಗೆ ಇನ್ನೊಂದು ಕಾರು, ಆ ಒಳಗೆ ಹೋಗೋದೇ. ಓ ಅದು ರಾಮನಿಗೆ ಆ ತರಹ, ರಾಮನ ಸ್ಥಾನ ಏನು, ಗೌರವ ಏನು, ಮರ್ಯಾದೆ ಏನು, ಅವನ ವ್ಯಕ್ತಿತ್ವ ಏನು, ಸಾಮಾನ್ಯನವನು ಲೋಕೋತ್ತರ ವ್ಯಕ್ತಿ ಅವನು ಹೇಗಿರ್ಬೇಕು. ರಾಮ ಅಂದ್ರೆ ಅದು ದ್ವಿತೀಯ, ಅವನು ಅವನಿಗೆ ಇನ್ನು ಹೋಲಿಕೆ ಇಲ್ಲ ಜಗತ್ತಲ್ಲಿ, ವ್ಯಕ್ತಿಗುಂಟೆ ಹೋಲಿಕೆ. ಏನು ದೇಶ ಸೇವೆಗೆ ತನ್ನನ್ನೊಡ್ಡಿದ ವ್ಯಕ್ತಿಗುಂಟೆ ಹೋಲಿಕೆ, ದೇಶ ಸೇವೆಗೆ ತನ್ನನ್ನೇ ಒಡ್ಡಿದಂತ ಮಹಾತ್ಮ ಆ ವ್ಯಕ್ತಿಗೆ ಹೋಲಿಕೆ ಕೊಡಕ್ಕಾಗತ್ತನೋ, ಜಗತ್ತಲ್ಲಿ ಇನ್ನೊಬ್ಬ ಇಲ್ಲ. ರಾಮ ಅಂದ್ರೆ ಅದು ದ್ವಿತೀಯನೇ ಅವನು. ಸಾಮಂತರಾಜಸಂಘೈಶ್ಚ ಬಲಿಕರ್ಮಭಿರಾವೃತಾಂ ನಾನಾ ದೇಶ ನಿವಾಸೈಶ್ಚ ವಣಿಗ್ಭಿರುಪಶೋಭಿತಾಂ. ಕಪ್ಪು ಕಾಣಿಕೆ ತಂದ್ಕೊಳ್ಳೋಕೋಸ್ಕರ ಅನೇಕ ಸಾಮಂತರಾಜರುಗಳು ಹಾಗಾಗಿ ಅಜ್ಮಾಕೊಂಡ್ಬಿಟ್ಟು ಎಲ್ಲರೂ ಒಂದೇ ಕಾಲ ಬರಬೇಡಿ ಅಂತ ಹೇಳ್ಬಿಟ್ಟು ಕೆಲವು ಜನರು ನೀವು ಚೈತ್ರ ಮಾಸದಲ್ಲಿ ನೀವು ಬನ್ನಿ, ಇಂಥ ರಾಜರು ಚೈತ್ರ ಮಾಸದಲ್ಲಿ ಬಂದು ಕೊಟ್ಟೋಗಿ, ಅವರು ವೈಶಾಖದಲ್ಲಿ ಬರಲಿ. ಯಾಕಂದ್ರೆ ಎಲ್ಲರೂ ಒಂದೇ ಕಾಲದಲ್ಲೇ ಬಂದ್ಬಿಟ್ರೆ ಆ ಲಕ್ಕ ತಗೊಳ್ದು ಇಟ್ಕೊಳ್ದು ಮಾಡಿ ಬಹಳ ಕಷ್ಟ ಆಗುತ್ತೆ. ಸಾಮಂತರಾಜರೆಲ್ಲ ಮಹಾರಾಜನಿಗೆ ಕಪ್ಪು ಕಾಣಿಕೆ ಒಪ್ಪಿಸ್ಬೇಕು, ಅದು ನಿಯಮ ಇತ್ತು. ಹಾಗೆ ಎಲ್ಲರೂ ಬಲಿಕರ್ಮಗಳಿಂದ ತುಂಬಿದ್ದಾಗ್ತಿತ್ತು. ಅವ್ರವ್ರು ಬಂದು ಕೂಡ ಅವ್ರದೇ ಒಂದೊಂದು ವಾರ ನೀನು ತಂದ್ರು ಅಂದ್ರೆ ಸ್ವಲ್ಪ ತರ್ತಿರ್ಲಿಲ್ಲ. ಅವರು ಕಪ್ಪು ಕಾಣಿಕೆ ತಂದು ಅಂತಂದ್ರೆ ಆನೆ ಮೇಲೆ, ಕುದುರೆ ಮೇಲೆ, ಒಂಟೆ ಮೇಲೆ ಬಳ್ಳಿ ಬಂಗಾರ ಮುತ್ತು ಹತ್ತ ತಂದು ಸುರಿಯೋರು, ಅಂದ್ರೆ ಧಾನ್ಯಗಳನ್ನ ಸುರಿಯೋರು, ಅಷ್ಟು ಸಮೃದ್ಧಿಯಾಗಿರೋರು. ಎಲ್ಲ ವೈಶ್ಯರು ಬಹಳ ಸಮೃದ್ಧ ನ್ಯಾಯದಿಂದ ಎಲ್ಲರೂ ವ್ಯಾಪಾರ ಮಾಡ್ತಿದ್ರು. ಅಂದ್ರೆ ಅದರಲ್ಲಿ 22 ಕ್ಯಾರೆಟ್ ಇರ್ಬೇಕಲ್ಲ, 24 ಕ್ಯಾರೆಟ್ 22 ಕ್ಯಾರೆಟ್, ಅದಕ್ಕೆ 14 ಕ್ಯಾರೆಟ್ ಕೊಟ್ಬಿಟ್ಟು ಜಾಸ್ತಿ ತಾಮ್ರ ಹಿತ್ತಲ ಹಾಕ್ಬಿಟ್ಟು ಮೋಸ ಮಾಡಿ ಇವತ್ತು ಕೊಡ್ತಾರಲ್ಲ ಆಭರಣನ, ಆ ಥರ ಎಲ್ಲ ಮಾಡೋಕೆ ಅವಕಾಶ ಇರಲಿಲ್ಲ. ದಶರಥ ಮಹಾರಾಜನ ರಾಜ್ಯದಲ್ಲಿ ಯಾವ್ಯಾವ ಆಭರಣ ಹೇಗೆ ಹಾಗೆ ಇರಬೇಕು, ಯಾರು ಮೋಸ ಮಾಡೋ ಹಾಗಿಲ್ಲ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಮೋಸ ಮಾಡಿಬಿಟ್ರೆ ಮಾನವ ದೇಶಕ್ಕೆ ಅಂಗಡಿ ಕ್ಲೋಸ್, ಇನ್ನು ತೆಗಿಯೋಕೆ ಇಲ್ಲ ಅವ್ರಿಗೆ, ಹಂಗೆ ಮಾಡ್ಬಿಡ್ತಿದ್ದ ಅವರು. ಪ್ರಸಾದೈರತ್ನ ವಿಗೃತೈಃ ಪರ್ವತೈರುಪಶೋಭಿತಾಂ ಕೂಟಾಗಾರೈಶ್ಚ ಸಂಪೂರ್ಣಮಿಂದ್ರಸ್ಯೇವ ಅಮರಾವತಿ. ಅಲ್ಲಿನ ರಾಜಗೃಹಗಳು ರತ್ನಖಚಿತವಾಗಿದ್ದವು, ಅದು ಗಗನಚುಂಬಿ ಮನೆಗಳು, ಒಂದು ಮೋಡ ಅದನ್ನ ತಾಕೊಂಡು ಹೋಗ್ತಿತ್ತಂತೆ ಆ ಮನೆಯ ಮೇಲ್ಗಡೆನ, ಅಷ್ಟು ಎತ್ತರ ಆ ಮನೆಗಳು. ಪರ್ವತದಂತೆ ಬಹಳ ಎತ್ತರವಾಗಿದ್ವು, ದೃಢವಾಗಿ ಗಟ್ಟಿಯಾಗಿದ್ದಂತಹ ಮನೆಗಳು, ಬಹಳ ಅನೇಕ ಕೂಟಗಾರನ ಗುಪ್ತ ಗೃಹಗಳು. ಅಲ್ಲಲ್ಲೇ CAD ಮನೆಗಳು ಗೊತ್ತೇ ಆಗಲ್ಲ, CAD ನಮ್ಮ ಹಾಗೆ ಇರ್ತಿದ್ದಲ್ಲ. ಯಾರಾದ್ರೂ ರಾಜನಿಗೆ ಏನಾದ್ರೂ ದ್ರೋಹ ಮಾಡ್ತಿದ್ದಾರೆ, ಅಪಚಾರ ಮಾಡ್ತಿದ್ದಾರೆ ಅಂದ್ರೆ ವಿತಿನ್ 1 or 2 hours ಅಲ್ಲೇ ಗೊತ್ತು ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಹ್ಯಾಂಗ್ ಹಾಕ್ಬೋದು. ರಾಜನ ದ್ರೋಹ ಮಾಡದೆ ಇದು ಮಾಡಿಲ್ಲ ಅವ್ರಲ್ಲ, ಚಾಣಕ್ಯ ನೀತಿ ಶಾಸ್ತ್ರದಲ್ಲಿ ಅಗ್ಗಸರು, ಯಾವತ್ತಿಗೂ ರಾಜದ್ರೋಹವನ್ನು ಕ್ಷಮಿಸ್ತಿರ್ಲಿಲ್ಲ. ದೇಶದ್ರೋಹ ರಾಜದ್ರೋಹ, ಇದು ಸಣ್ಣ ಪುಟ್ಟ ತಿನ್ನೋಕೆ ಏನೋ ಬಾಳೆಹಣ್ಣು ಕದ್ದ, ಇನ್ನೇನೋ ಎಳನೀರು ಕದ್ದ, ಇನ್ನೇನೋ ಇನ್ನೊಂದು ಕದ್ದ ಅಂತ ಅದಕ್ಕೆಲ್ಲ ಭಾರಿ ಏನು ಮಾಡ್ತಿರ್ಲಿಲ್ಲ. ಅದು ರಾಜದ್ರೋಹ ಕೆಲಸ, ಅದು ರಾಷ್ಟ್ರದ್ರೋಹ ಕೆಲಸ ಮಾಡಿದ್ರೆ ಅವನು ಹಂಗೆ ಬಿಡ್ತಿರ್ಲಿಲ್ಲ. ಅದಕ್ಕಾಗಿ ಅಲ್ಲಿ ಕೂಟಾಗಾರ ಅಂದ್ರೆ ಅವರು ಶೇಡಿಗಳ ಮನೆ, ಗೂಢಚಾರಿಗಳ ಮನೆ. ಆ ಗೂಢಚಾರಿಗಳ ಮನೆ ಅಲ್ಲೂ ಸ್ತೀಯರ ಗಿಡಾಗೃಹಗಳು, ಯಾವುದು ಇಂದಿನ ಅಮರಾವತಿ ಹೇಗಿತ್ತು ಅಷ್ಟು ಚೆನ್ನಾಗಿತ್ತು ಆ ದಶರಥ ಮಹಾರಾಜನ. ಅದು ಅಯೋಧ್ಯೆಯ ನಗರದ ಒಂದು ವರ್ಣನೆ. ಚಿತ್ರಾಮಷ್ಟಾಪದಾಕಾರಂ ವರನಾರೀ ಗಣೈರ್ಯುತಾಂ ಸರ್ವರತ್ನ ಸಮಾಕೀರ್ಣಾಂ ವಿಮಾನ ಗೃಹ ಶೋಭಿತಾ. ರಾಜಗೃಹಗಳು ವಿಚಿತ್ರವಾಗಿದೆ, ಅಷ್ಟ ಆ ಪಟ್ಟಣವು ಅಷ್ಟಪದ ಫಲದಂತೆ ಇದೆ. ಚೌಕವಾಗಿ ಕಟ್ತೀವಲ್ಲ ಮನೆ, ಅಥವಾ ಆಯ್ತು ಕಟ್ತೀವಲ್ಲ, 8 ಮುಖ ಹೀಗೆ 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 ಹೀಗೆ, ಇದು ಅಷ್ಟಪದ ವಿಚಿತ್ರ ಮನೆ. ಆ ಕಟ್ಟಲ್ಲ ಯಾರು ಸಾಮಾನ್ಯವಾಗಿ, ಇಲ್ಲ ಚೌಕ ಕಟ್ತಾರೆ ಇಲ್ಲ ಆಯ್ತ ಕಟ್ತಾರೆ ಹೊರತು, ಇದು 8 ಅಷ್ಟಪದ ಫಲದಂತೆಯೇ 8 ಭಾಗಗಳಿಂದ ಅತ್ಯಂತ ಲೋಕಸುಂದರವಾದಂತಹ ಇದು ಮರ ನಾರಿಗಳ. ಇದು ನಾರಿಯರು ಕೂಡ ಬಹಳ ಲೋಕಸುಂದರಿಯ ನಾರಿಗಳ ಸಮೂಹವು ಒಂದು ಕಡೆ ಇದು. ಅವರು ಒಳ್ಳೆ ಮಿಸ್ ಇಂಡಿಯಾದವರು, ಬಹಳ ಸುಂದರಿಯರು ಅವರು ತುಂಬಿದ್ರು. ನಾನಾ ವಿಧವಾದ ಬಹುಮೌಲ್ಯವಾದಂಥ ವಜ್ರ ವೈಡೂರ್ಯಾದಿಗಳನ್ನ ತುಂಬಿದ್ದವು. ವಿಮಾನ ಗ್ರಹಗಳು ಇದ್ವಂತೆ,
ವಿಮಾನ ಅಲ್ಲಿ ಲ್ಯಾಂಡ್ ಆಗ್ತಿರುವಂತಹ ಮನೆಗಳು ಎಷ್ಟೋ ಮನೆಗಳು ವಿಮಾನ ಮನೆ ಮೇಲೆ ವಿಮಾನ ಲ್ಯಾಂಡ್ ಆಗ್ತಿತ್ತಂತೆ. ಅಂಥ ಮನೆಗಳೆಲ್ಲ ಇದ್ವಂತೆ. ಅಬ್ಬಬ್ಬಬ್ಬ ಏನಪ್ಪ ಮನೆ ಇದು? ವಿಮಾನ ಗೃಹ ಶೋಭಿತ, ವಿಮಾನದ ವಿಮಾನದಿಂದ ಅಲಂಕೃತವಾದ ಮನೆಗಳು ಆ ರೀತಿ ಇದ್ದವು. ಗೃಹ ಗಾಢಾಂ ಅವಿಚ್ಛಿದ್ರಾಂ, ಗೃಹ ಗಾಢಾಂ ಅವಿಚ್ಛಿದ್ರಾಂ ಸಮಭೂಮಿ ನಿವೇಶಿತ ಶಾಲಿತಂಡುಲ ಸಂಪೂರ್ಣ ಭಿಕ್ಷುಕಾಂಡ ರಸೋದಕ. ಅಲ್ಲಿ ಆ ಪಟ್ಟಣಗಳ ಮನೆಗಳು ನಿಬಿಡವಾಗಿ ಬರ್ತಾ ಇದೆ. ಅಲ್ಲಿ ಆ ವಿದ್ವಾಂಸರುಗಳ ಮನೆ, ಅಗ್ನಿಹೋತ್ರಿಗಳ ಮನೆ, ಸಾಮಾನ್ಯ ಗೃಹಸ್ಥರುಗಳ ಮನೆ, ಆಮೇಲೆ ವರ್ತಕರ ಗೃಹಗಳು, ಬೇರೆ ಬೇರೆ ವರ್ಣದವರ, ಕ್ಷತ್ರಿಯರ, ಬ್ರಾಹ್ಮಣರ, ವೈಶ್ಯ ಸಾಮಾನ್ಯ, ಆ ರೀತಿ ನಿಬಿಡವಾದಂತಹ ಮನೆಗಳ ಸಾಲುಗಳು ಇದ್ದವು. ಸುಂದರವಾಗಿ ಕಟ್ಟಿದ್ದು ಮನೆಗಳನ್ನ, ಸಮದಟ್ಟವಾದ ನೆಲದಲ್ಲಿ ಅವರು ಕಟ್ಟಿದ್ರು. ಅದು ಆ ಊರಿನ ಹೊರಗಡೆಯಲ್ಲಿ ಒಳ್ಳೆಯ ಭತ್ತದ ಗದ್ದೆಗಳು, ಆಮೇಲೆ ಕಬ್ಬಿನ ಇದು ಆ ಗದ್ದೆಗಳು, ಆ ನೀರು ಇಕ್ಕು ಇಕ್ಷು ಕಾಂಡ ರಸೋದಕಂ, ಇಕ್ಷು ಕಾಂಡ ಕಬ್ಬಿನ ಹಾಲಿನಂತೆ ರುಚಿಕರವಾದಂಥ ನೀರಂತೆ. ಅಷ್ಟು ನೀರು, ಆ ನೀರು ಅಯೋಧ್ಯ ಪಟ್ಟಣದ ನೀರು ಕಬ್ಬಿನ ಹಾಲಿನಂತೆ ಸ್ವೀಟ್ ಆಗಿತ್ತಂತೆ. ತುಂಗಾ ನದಿ ನೀರು ಇಲ್ಲ ಅದ ಮುಂದೆ, ಅಷ್ಟು ಚೆನ್ನಾಗಿತ್ತಂತೆ. ಆ ರೀತಿ ಇದು ಮಾಡಿದ್ರು ಅದನ್ನ. ಅಬ್ಬ ಏನ್ ಮಹಾತ್ಮರು! ದುಂದು ಬೀಭಿ ಮೃದಂಗೈಶ್ಚ, ದುಂದುಬೀಭಿರ್ ಮೃದಂಗೈಶ್ಚ ವೀಣಾಭಿಃ ಪಣವೈಸ್ತಥಾ ನಾದಿತಾಂಭೃಷಮತ್ಯರ್ಥಂ ಪೃಥಿವ್ಯಾಂ ತಾಮನುತ್ತಮ. ಭೂಮಂಡಲ ಸರ್ವೋತ್ತಮವಾದ ಆ ನಗರಿಯಲ್ಲಿ ಎಲ್ಲಾ ಕಡೆಯಲ್ಲೂ ದುಂದುಭಿ, ನಗಾರಿ, ಮೃದಂಗ, ವೀಣೆ, ಪಣವ, ಆನಕ, ಈ ವಾದ್ಯಗಳು ತುಂಬಾ ಇದ್ದಿದೆ. ಅದು ಅದು ಬೇಕೇ ಬೇಕು ಜನರಿಗೆ, ಮನೋರಂಜನೆ ಬೇಕಲ್ಲ. ಯಾಕೆಂದ್ರೆ ವಸಂತೋತ್ಸವ ಆಗೋದು, ಶರನ್ನವರಾತ್ರಿ ಉತ್ಸವ ನಡೆಯೋದು, ಬೇರೆ ಬೇರೆ ಹಬ್ಬ ದಿನಗಳ ಉತ್ಸವ ನಡೆಯೋದು, ಆ ಉತ್ಸವದಲ್ಲಿ ಜನರಿಗೆಲ್ಲ ಬಹಳ ತಮ್ಮ ತಮ್ಮ ಕಲೆಗಳನ್ನು ಪ್ರದರ್ಶನ ಮಾಡಿಸೋದು. ತಮ್ಮ ಅಲ್ಲಿ ಆ ಮಹಾರಾಜನ ಬೇರೆ ಇದು ಒಂದು 8 ದಿವಸದ ಉತ್ಸವ. ಭಾರ ಭಾರ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಕರೆಸಿ ಮಹಾರಾಜ ಅವ್ರ ಹತ್ರ ಸಂಗೀತ ಕಾರ್ಯಕ್ರಮಗಳು, ಒಂದು ದಿವಸ ಕೊಳಲು, ಒಂದು ದಿವಸ ಮೃದಂಗ, ಒಂದು ದಿವಸ ಪಿಟೀಲು, ಒಂದು ದಿವಸ ವಾದ್ಯ ಪಾಡುಗಾರಿಕೆ ಹಾಡುಗಾರಿಕೆ ಇತ್ಯಾದಿಗಳನ್ನು ಮಾಡಿಸಿ ಜನ ಖುಷಿ ಪಡಿಸೋರು. ಏನು ಸಮೃದ್ಧ, ಏನು ಲಕ್ಷೋಪಲಕ್ಷ ಜನ, ದೊಡ್ಡ ಮೈದಾನ ಅದಕ್ಕೆ ಇದು, ಅದಕ್ಕೆ ದೊಡ್ಡ ಸ್ಟೇಜು, ಅದಕ್ಕೆ ದೊಡ್ಡ ದೊಡ್ಡ ಮಹಾರಾಜರು ಕೂರುವಂತಹ ಇದು ಜಾಗ ಬೇರೆ, ಮಂತ್ರಿವರ್ಗದ ಕೂರೋ ಜಾಗ ಬೇರೆ, ವಿ ಐ ಪಿ ಕೂರುವಂತಹ ಜಾಗ ಬೇರೆ, ಅಲ್ಲ ಗೂಢಚಾರ ಸಂಚಾರ ಮಾಡ್ತಿರ್ತಾರೆ ಯಾರಾದರೂ ರಾಜರಿಗೆ ಅಂತ. ಆಮೇಲೆ ಬೇರೆ ಬೇರೆ ಶ್ರೀಮಂತರುಗಳು ಕೂರುವಂತಹ ಚೇರುಗಳು, ಮಂತ್ರಿ ವರ್ಗದವರು, ಮಲೆ ಆಯುಧ ವರ್ಗದವರು, ಆಮೇಲೆ ಶ್ರೀಮಂತರು, ಆಮೇಲೆ ವರ್ತಕರು, ಅದರ ಹಿಂದೆ ಪ್ರಜೆಗಳು. ಎಲ್ಲರೂ ಸುಮ್ಮನೆ ಗುಂಪು ಮುಂದೆ ನುಗ್ಗೋಕೆ ಆಗಿಲ್ಲ, ಮಹಾರಾಜ ದೂರವಾಗಿ ಇರ್ಬೇಕು ಎಲ್ಲರೂ. ಆ ರೀತಿ ಅತ್ಯಂತ ಉತ್ತಮವಾದಂತಹ, ಮನೋಹರವಾದಂತಹ, ಸುಂದರವಾದ, ಬಹಳಷ್ಟು ಶ್ರೇಷ್ಠವಾದ ಇದು ಇದ್ದು. ವಿಮಾನಮಿವ ಸಿದ್ಧಾನಮಿವ ಸಿದ್ಧಾನಾಂ ತವಸಾಧಿಗತಂ ದಿವಿ ಸುನಿವೇಶಿತ ವೇಷ್ಮಾನಾಂ ವೇಷ್ಮಾಂತಾಂ ನರೋತ್ತಮ ಸಮಾವೃತ. ತಪಸ್ಸಿದ್ಧಿಯಿಂದ ಸಿದ್ಧಾನಂ ತಪಸಾಧಿಗತಂ ಸಿದ್ಧಾನಾಂ ದಿವಿದ, ತಪಸ್ಸಿದ್ಧಿಯಿಂದ ದೇವಲೋಕದ ದೇವ ವಿಮಾನದಂತೆ ಅಯೋಧ್ಯ ನಗರ ಅಲ್ಲಿ ನಯನ ಮನೋಹರವಾಗಿದೆ. ಮೇಲೆ ವಿಮಾನದಿಂದ ನೋಡಿದ್ರೆ ಅದನ್ನು ವಿಮಾನ ಆಕಾರ ಇತ್ತಂತೆ ಅಯೋಧ್ಯ ನಗರ. ಇವನು ವಿಮಾನ ಇದೆಯೋ ವಿಮಾನದ ಆಕಾರದಲ್ಲಿ ಹೀಗೆ ಹೀಗೆ ಮಾಡಿಬಿಟ್ಟಿದ್ದಾರೆ. ಹೀಗಿಗೂ ಇದೆ 4 ಯೋಜನ, ಹೀಗೆ 12 ಯೋಜನ ಅಗಲ ಉದ್ದ. ಅದೊಂದು ವಿಮಾನ ಇದೆಯೋ ಅಂದ್ರೆ ಮೇಲಿನ ಫೋಟೋ ತೆಗೆದ್ರೆ ಸ್ಯಾಟಲೈಟಿಂದ ಒಂದು ವಿಮಾನ ಸಹ ಕಾಣ್ತಿತ್ತಂತೆ ಇದು ನಗರ ಅಯೋಧ್ಯ ನಗರ. ಹಾಗೆ ನಯನ ಮನೋಹರವಾಗಿತ್ತು, ಸುಂದರವಾದ ನಿವಾಸಿಗಳ ಬಹಳಷ್ಟು ಇದು. ಶ್ರೇಷ್ಠವಾದ ಮಹಾಮಹಾಪುರುಷರು, ದೊಡ್ಡ ದೊಡ್ಡ ಕವಿಗಳು, ದೊಡ್ಡ ದೊಡ್ಡ ಸಂತ ಸಾಧು, ಅವರಿಗೆಲ್ಲ ಆಶ್ರಯ ಕೊಟ್ಟಿದ್ದ ಮಹಾಮಹಾ ಭಕ್ತರಿಗೆ. ಅವರಿಗೆ ಸನ್ಯಾಸಿಗಳಿಗೆ ಒಂದಷ್ಟು ಜಾಗ, ಅದು ಬಂದು ಆ ಸಾಧನೆ ಮಾಡ್ಕೊಂಡು ತಗೊಂಡು, ಯಾರು ಕೆಲವು ಸನ್ಯಾಸಿಗಳು ಒಪ್ಪುತ್ತಿರ್ಲಿಲ್ಲ, ನಾವು ಕಾಡಲ್ಲಿ ಇರ್ತೀವಿ ಇಲ್ಲ ಅಂಥವ್ರನ್ನ ಏನು ಮಾಡ್ತಿರ್ಲಿಲ್ಲ. ಯಾರಾದ್ರೂ ಮಹಾತ್ಮರು ತಮ್ಮದು ಇದಿರ್ತೀನಿ ಅಂದ್ರೆ ರಾಜ ಅವರಿಗೆಲ್ಲ ದೊಡ್ಡ ಒಂದು ಅದು 1-5 ಎಕರೆ ಜಾಗದಲ್ಲಿ ಒಳ್ಳೊಳ್ಳೆ ಬೇರೆ 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 ಇದು ಅನುಷ್ಠಾನ ಸಾಧನೆ ಮಾಡಕ್ಕೆ ಅದು ಒಂದು ಜಾಗ. ಓ ಹೋಯ್ತು ಕಣ, ಆಲ್ಮೋಸ್ಟ್ ಟೈಮ್ ಟು ರೀಸ್ಟಾರ್ಟ್. ಹೋಯ್ತಾ? ಓಕೆ ಅಂತೀರಾ? ಯು ಹ್ಯಾವ್ ಡಸ್ ನಾಟ್ ಏನಾಯ್ತು ಇವಾಗ ಹೋಗತ್ತಾ? ಒಂದು ಕೂತಿದ್ವಿ ಅಲ್ಲಿಗೆ ಶಾಪಟ್ರಮ್ಮನ ಯಾತ ಕೂತ್ಕೊಂಡಿದ್ಯಾ? ಅಪರಾವರಂ ಶಬ್ದ ವೇದ್ಯಂ ಚ ವಿತತಂ ಲಘುಹಸ್ತ ವಿಶಾರದಾಃ. ಆ ರಾಷ್ಟ್ರದ ಸೈನಿಕರು ಬಹಳ ಶಬ್ದವೇದಿ ಬಲದವರಾಗಿದ್ರು, ಬಹಳ ಧನುರ್ವಿದ್ಯೆ ನಿಷ್ಣಾತರಾಗಿದ್ರು, ಬಹಳ ಪಂಡಿತರಾಗಿದ್ರು ಕೂಡ ಯಾರು ಅಸಹಾಯಕರೋ, ಯಾರು ಶರಣಾಗತರೋ, ಯಾರು ದೀನರೋ ಅವರ ಮೇಲೆ ಕೈ ಮಾಡ್ತಿರಲಿಲ್ಲ.
ಅವರಿಗೆ ಬಾಣ ಹೊಡಿತಿರ್ಲಿಲ್ಲ, ಅವರಿಗೆ ತೊಂದರೆ ಮಾಡ್ತಿರ್ಲಿಲ್ಲ. ಏಕಪುತ್ರರು ಸಿಂಹವ್ಯಾಘ್ರವರಾಹಾಣಾಂ ಮತ್ತಾನಾಂ ನರ್ದತಾಂ ಮನೆ ನರ್ದತಾಂ ಮನೆ ಪಲಾಯನ ಮಾಡುವವರನ್ನ ಅಡಗಿಕೊಂಡವರನ್ನ ಕಾಡಿನಲ್ಲಿ ಗರ್ಜನೆ ಮಾಡೋ ಸಿಂಹ ಹುಲಿ ಕಾಡಿನಲ್ಲಿ ಮುಂತಾದ ದುಷ್ಟಬಂಧುಗಳನ್ನ ಕೊಲ್ಲು ಸಮರ್ಥರಾಗಿದ್ರು. ಅವರು ಸಮರ್ಥರಾಗಿದ್ರು ಕೂಡ ಸುಮ್ ಸುಮ್ಮನೆ ಹೊಡಿತಿರ್ಲಿಲ್ಲ, ಸಾಮರ್ಥ್ಯ ಇದೆ ಬಲ ಇದೆ ಅಂತ ಹೇಳಿ ಕಣ್ಕಂಡವ್ರನ್ನ ಹೊಡಬಿಡೋದು ಸಾಧಿಸ್ಬಿಡೋದು ಹಾಗೆಲ್ಲ ಮಾಡ್ತಿರ್ಲಿಲ್ಲ. ಬಹಳ ಒಂದು ಶಿಷ್ಟಿ ಇತ್ತು, ಬಹಳ ನಿಯಮ ಇತ್ತು. ರಾಜನ ಒಂದು ಶಾಸನ ಹೇಗಿತ್ತು ಅಂದ್ರೆ, ಯಾರನ್ನು ಗೃಹ ಶಿಕ್ಷೆ ಮಾಡ್ಬೇಕು, ಯಾರೊಂದಿಗೆ ಸರಿಯಾಗಿ ಮಾಡೋ ಹತ್ತಿರಕ್ಕೆ ತರಬೇಕು, ಟೈಮ್ ಮಾಡ್ಬೇಕು, ಅಂಥವ್ರು ಮಾಡ್ತಿದ್ದೆ ಹೊರತು ಸಾಮರ್ಥ್ಯ ಇದೆ ಬಲ ಇದೆ ಎಲ್ಲ ಇದೆ ಅಂತ ಹೇಳಿ ಯಾರ ಮೇಲೆ ಕೈ ಮಾಡ್ತಿದ್ಲು, ಹಾಗೆಲ್ಲ ಇರ್ಲಿಲ್ಲ ಅಲ್ಲಿ. ತಾದೃಶಾನಾಂ ಸಹಸ್ರೈಸ್ತಾಮಭಿಪೂರ್ವಾಂ ಮಹಾರಥೈಃ ಪುರೀಮಾವಾಸ ಯಾಮಾಸ ರಾಜಾ ದಶರಥಸ್ತದಾ. ಈ ರೀತಿಯಾಗಿ ಸಾವಿರಾರು ಮಹಾರಥಗಳಿಂದ ಕೂಡಿದಂತಹ ಅಯೋಧ್ಯಾ ನಗರ, ಈ ಮಹಾನಗರಿಯನ್ನ ದಶರಥ ಮಹಾರಾಜ ಅನ್ನುವಂಥವನು ಬಹಳ ಹಿಂದಿನಿಂದ ರಾಜ್ಯಭಾರ ಮಾಡ್ತಾ ಇದ್ದ. ಬಹಳ ಅದ್ಭುತವಾಗಿರ್ತಕ್ಕಂತಹ ಮಹಾ ನಗರ ಅದು. ಆ ಪುರೀಂ ಆವಾಸ ಆ ಪಟ್ಟಣವನ್ನ ವಾಸ ಮಾಡಿಕೊಂಡು ದಶರಥ ಅದು 60,000 ವರ್ಷ ಕಾಲ ಅವನು ರಾಜ್ಯಭಾರ ಮಾಡಿದ್ದು. ಆಮೇಲೆ ಅವನ ಮಕ್ಕಳಾಗಿದ್ದು, ಮಕ್ಕಳಾಗೇ ಇರಲಿಲ್ಲ ಅವನಿಗೆ. ಗುಣಬದ್ಭಿರಾವೃತಾಂ ವಿಜೋತ್ತಮೈರ್ವೇದ ಷಡಂಗಪಾರಗೈಃ ಸಹಸ್ರದೈಃ ಸತ್ಯರಥೈರ್ ಮಹಾತ್ಮಭಿಃ ಮಹರ್ಷಿ ಕಲ್ಪೈರ್ ಋಷಿಭಿಶ್ಚ ಕೇವಲೈಃ. ಹೇಗಿತ್ತು ಅಂತ ಅಗ್ನಿಮದ್ಭಿ, ಅಲ್ಲಿನ ಎಲ್ಲಾ ಬ್ರಾಹ್ಮಣ ಗೃಹಸ್ಥರು ಆಹಿತಾಗ್ನಿಗಳಾಗಿದ್ದಾರೆ. ಎಲ್ಲ ಅಗ್ನಿಹೋತ್ರ ತುಂಬಾ ತುಳುಕಾಡ್ತಿದ್ರೆ, ಸಾವಿರಾರು ಅಗ್ನಿಹೋತ್ರ ಅಯೋಧ್ಯ ನಗರದಲ್ಲಿ. ಅಗ್ನಿವದ್ಭಿ ಗುಣವದ್ಭಿ, ಎಲ್ಲ ಗುಣವಂತರು, ಎಲ್ಲರೂ ಶೀಲವಂತರು, ಎಲ್ಲರೂ ಮಾತಿನಲ್ಲೂ ನಡವಳಿಕೆಯಲ್ಲೂ ಸ್ವಭಾವ ಅತ್ಯಂತ ಪರಿಶುದ್ಧರಾಗಿರ್ತಕ್ಕವರು. ಭಾರಿ ದ್ವಿಜೋತ್ತಮರು, ಎಲ್ಲ ವೇದಾಂಗ ಪಾರಂಗತರು, ಷಡಂಗ ವೇದಾಂಗ ಪಾರಂಗತರಾಗಿದ್ದರಂತೆ. ಸಾವಿರಾರು ಸಂಖ್ಯೆಯಲ್ಲಿ ದಾನ ಮಾಡ್ತಿದ್ದಾರೆ. ಅವರು ಕೂಡ ದಾನ ಎಷ್ಟು ಅವ್ರು ತಗೋತಿದ್ದ ರಾಜಮಹಾರಾಜ ಅಷ್ಟು ಕೊಟ್ಬಿಡ್ತಿದ್ರು. ಯಾವುದು ಏನೇನು ಬಂದರೂ ಕೂಡ ಉದಾರ ಮನಸ್ಕರಿಂದ ತಮ್ಮ ದಾನ ಮಾಡುವರಾಗಿದ್ದರು. ಆ ಮಹಾತ್ಮರಿಂದ ಕೂಡಿದ ಪಟ್ಟಣದಲ್ಲಿ ಋಷಿಗಳು, ಋಷಿಗಳ ಸಮಾನವಾದಂಥ ಮುನಿಗಳು ಇದ್ದರು. ಬಹಳ ಅತ್ಯಂತ ಶೋಭಿತವಾದ ಅಯೋಧ್ಯಾಪುರಿಯನ್ನು ದಶರಥ ಮಹಾರಾಜ ಆಳ್ತಾ ಇದ್ದ. ಇಷ್ಟ ಈ ಅಧ್ಯಾಯದ ವಿಚಾರ. ನಿಮ್ಮಲ್ಲೇ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯ ಚತುರ್ವಿಂಶತಿ ಸಹಸ್ರಿಕಾಯಾಂ ಸಂಹಿತಾಯಾಂ ಬಾಲಕಾಂಡೇ ಅಯೋಧ್ಯಾ ವರ್ಣನಾ ನಾಮ ಪಂಚಮ ಸರ್ಗ. ಇವಾಗ ಅಲ್ಲಿನ ಜನಜೀವನ ಹೇಗಿತ್ತು ಅಂತ. ಇವಾಗ ಗುರುಗಳೇ, ಇಲ್ಲಿ ಅಲ್ಲಿ ರಾಮರಾಜ್ಯದಲ್ಲಿ ಈ ದಾನನ ಪೌರೋಹಿತರು ವೇದಗಳನ್ನ ಕಲ್ತವಂತವ್ರಿಗೂ ದಾನ ಧರ್ಮವನ್ನ ಅವರು ಮಾಡ್ತಾ ಇದ್ರು ಅಂದ್ರೆ ತಗೊಳ್ಳೋ ಅಂತ ಜನ ಆಗ್ಲೂ ಇದ್ರ ಗುರುಗಳೇ? ಅಷ್ಟು ಸಮೃದ್ಧಿ ಇದ್ರು ಕೂಡ ಇಲ್ಲ, ಇವರೇ ತಗೊಳ್ಳೋರು ಮತ್ತೆ ಕೊಡೋರು. ಇವಾಗ ನಮ್ಮ ಮತ್ತೂರಲ್ಲು ಎಲ್ಲ ಅನುಕೂಲಸ್ಥರಾಗಿದ್ದು ದಾನ ಕೊಡ ಬಂದು ತಗೊಳ್ತಾರೆ, ಮತ್ತೆ ಅವರು ಕೂಡ ಇನ್ನೊಂದು ಇನ್ನೊಬ್ರು ಕೊಡ್ತಾರೆ. ಅಲ್ಲ, ಯಾರಿಗೆ ಕೊಡ್ತಾರೆ ಅದು? ಅವರವರಲ್ಲೇ ಅಲ್ಲಲ್ಲ, ಅವರವರಲ್ಲೇ ಡಿಸ್ಟ್ರಿಬ್ಯೂಟ್ ಆಗುತ್ತಲ್ಲ ಗುರುಗಳೇ. ಹಂಗಾಗಲ್ಲ, ಅದು ಕೆಲವು ಜನ ಪರ್ಸನಲ್ ಬರ್ತಿರ್ತಾರೆ, ಕೆಲವು ಜನ ಸ್ವಸ್ಥದವ್ರು ಆಗ್ತಾರೆ, ಕೆಲವು ಜನರಿಗೆ ಇದಾಗಿದೆ. ಅವರವರೇ ಡಿಸ್ಟ್ರಿಬ್ಯೂಟ್ ರೊಕ್ಕ ಬರಲ್ಲ. ಅಲ್ಲಿ ಕೆಲವು ಜನ ಸ್ವಲ್ಪ ವೀಕ್ ಆಗಿರ್ತಾರೆ, ಕೆಲವು ಸ್ವಲ್ಪ ಬಲಿಷ್ಠರಾಗಿರ್ತಾರೆ, ಅವ್ರನ್ನ ನೋಡಿ ನೋಡಿ ಕೊಡೋರು. ಅದೇನು ಇಲ್ಲಲ್ಲ ಹಂಗೆ. ಅವರು ಈಗ ರಾಮರಾಜ್ಯದಲ್ಲೂ ಅಂತವ್ರು ಇದ್ರ ಅಂತ? ಖಂಡಿತ ಇದ್ರು. ರಾಮರಾಜ್ಯದಲ್ಲಿ ದಾನ ಮಾಡೋರು, ದಾನ ತಗೊಳ್ಳೋರು, ದಾನ ತಗೊಳ್ಳೋರು, ದಾನ ಮಾಡೋರು ಎಲ್ಲರೂ ಇದ್ರು ಕೂಡ. ಅದು ಅಲ್ಲೇ ಹಾಗಲ್ಲ, ರಾಮರಾಜ್ಯದಲ್ಲೂ ಬಡವರು ಇದ್ರು, ಅವರು ಕೂಡ ದಾನ ತಗೊಳ್ಳುವಂತ ಸ್ಥಿತಿಯಲ್ಲಿ ಇದ್ರು ಅಂತ. ಬಡವರು ಅಂತ ಶಬ್ದಕ್ಕೆ ಅರ್ಥ ಜೀವನಕ್ಕೆ ತೊಂದರೆ ಅಂತಲ್ಲ. ಎಲ್ಲರ ಮಟ್ಟ ಒಂದೇ ತರ ಇರಲ್ವಲ್ಲಪ್ಪ, ದೇಶ 5 ಬೆರಳು ಒಂದೇ ತರ ಇರತ್ತ? ಒಬ್ರು ಜಾಸ್ತಿ ಉತ್ತಮ, ಸ್ವಲ್ಪ ಮಧ್ಯಮ ಉತ್ತಮ ಇರೋದು. ಅದು ಹೊಟ್ಟೆಗೆ ಹೇಳ್ದೇನೆ, ಬಟ್ಟೆಗೆ ಹೇಳ್ದೇನೆ, ಆ ರೀತಿ ಇದ್ರು ಅರ್ಥ ಅಲ್ಲ. ಅಷ್ಟು ಮಟ್ಟಿಗೆ ಜನ ಇದ್ದಲ್ಲ, ಸಾಮಾನ್ಯ ಮಟ್ಟದವರು, ಮಧ್ಯಮ ಮಟ್ಟದವರು, ಮೇಲ್ಮಟ್ಟದವರು ಹೀಗೆ ಇದ್ದೇ ಇರ್ತಾರೆ ಎಲ್ಲಾ ಕಾಲದಲ್ಲೂ. ಅದೇನು ಕರ್ಮ ನಿಮಿತ್ತವಾಗಿ ಬರುವಂತಹ ಜೀವನವನ್ನು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಭೇದ ಮಾಡ್ಕೊಳ್ತಿದ್ದಿಲ್ಲ, ನಮ್ಗೆ ತುಂಬಾ ಕಮ್ಮಿ, ಅವ್ರು ತುಂಬಾ ಜಾಸ್ತಿ ಇದೆ ಅಂತ ಹೇಳಿ ಒಬ್ಬರೊಬ್ರು ಅಸೂಯೆ ಪಡೋದಾಗಲಿ, ಖಿನ್ನ ಬೇಜಾರ ಮಾಡ್ಕೊಳ್ಳೋದಾಗಲಿ ಆ ರೀತಿ ಎಲ್ಲ ಇರಲಿಲ್ಲ. ಎಲ್ಲರ ಮನಸ್ಸಿನಲ್ಲೂ ಸಮಾಧಾನ, ಶಾಂತಿ, ಸಂತೋಷ ಇತ್ತು.
ದೀರ್ಘದರ್ಶಿ ಮಹಾತೇಜ ಪೌರಜಾನಪದ ಪ್ರಿಯ. ಆ ಪಟ್ಟಣದಲ್ಲಿ ದಶರಥ ಮಹಾರಾಜ ಅನ್ನುವಂಥವನು ವೇದಗಳ ಮೇಲೆ ಸಾಂಗವಾಗಿ ಅಧ್ಯಯನ ಮಾಡಿದಂತೆ. ಮಹಾಶೂರರನ್ನು ವಿದ್ವಾಂಸರನ್ನು ಧನಮಾನಾದಿಗಳನ್ನ ಸಂಗ್ರಹ ಮಾಡಿದ್ದ, ದೀರ್ಘದೃಷಿಯಾಗಿ ಮುಂದೆ ಏನಾಗುತ್ತೆ ನೋಡ್ಕೊಂಡು ದೀರ್ಘವನಾಗಿದ್ದ, ಮಹಾ ತೇಜಸ್ವಿಯಾಗಿದ್ದ, ಪ್ರಜೆಗಳಿಗೆ ಅತಿ ಪ್ರಿಯನಾಗಿದ್ದ, ಮತ್ತು ಇಕ್ಷ್ವಾಕುವಂಶ ಮತಿರಥೋ ಜಜ್ವಾ ಧರ್ಮರಥೋ ವಶಿ ಧರ್ಮ ಪರೋವಶಿ ಧರ್ಮರಥೋ ಮಹರ್ಷಿ ಮಹರ್ಷಿ ತ್ರಿಷು ಲೋಕೇಶು ವಿಶ್ರುತ ಇಕ್ಷ್ವಾಕುವಂಶದಲ್ಲಿ ಅತಿರಥ ಮಹಾರಥ ಅತಿರಥ ಅಂತ 10,000 ಜನ ಬಿಲ್ಲಾಳ ಜೊತೆ ಒಬ್ಬನೇ ಯುದ್ಧ ಮಾಡೋದು ಅತಿರಥ ಅಂತೆ. ಏಕಕಾಲಕ್ಕೆ 10,000 ಮಹಾರಾಜರು ಅಂಥ ಅತಿರಸನಾದಂತಹ ದಶರಥ ಮಹಾರಾಜ ಯಜ್ಞ ಮಾಡುವ ಸ್ವಭಾವದವನು, ಧರ್ಮದಲ್ಲಿ ನೆಲೆ ನಿಂತವನು, ಜಿತೇಂದ್ರಿಯನು, ಮಹರ್ಷಿ ಕಲ್ಪ ಅವನು ರಾಜ್ಯದಲ್ಲಿದ್ದು ಅರಮನೆಯಲ್ಲಿದ್ದರು ಋಷಿಗಳಂತೆ ಇದ್ದಂತೆ. ಅವನು ಯಾವ ಭೋಗದಲ್ಲೂ ಆಸಕ್ತನಾಗಿರಲಿಲ್ಲ. ರಾಜ ಋಷಿ ರಾಜ ಅನುಷ್ಠತೆಯ ಋಷಯಷ್ಟ ರಾಜ ಋಷಯ ರಾಜನಾಗಿದ್ದ ಋಷಿಗಳಂತೆ ಇದ್ದ. ಅವನು 3 ಲೋಕಕ್ಕೂ ಪ್ರಖ್ಯಾತನಾಗಿದ್ದ ದಶರಥ ಮಹಾರಾಜ, ಮಹಾಪುಣ್ಯಾತ್ಮ ಧರ್ಮಾತ್ಮನಾದ ರಾಜ. ಬಲವಾನ್ ನಿಹತ ಮಿತ್ರೋ ಮಿತ್ರವಾನ್ ವಿಜಿತೇಂದ್ರಿಯ ಧನೈಶ್ಚ ಸಂಚಯೈಶ್ಚಾನ್ಯೈಶ್ಚಕ್ರವೈ ಶಕ್ರವೈ ಶ್ರವಣೋಪಮ. ಸ್ವಯಂ ಮಹಾಬಲಿಷ್ಠ, ತಾನು ಎಲ್ಲ ಶತ್ರುಗಳನ್ನು ದಮನ ಮಾಡಿಕೊಂಡಿದ್ದ, ಅನೇಕ ಒಳ್ಳೆಯ ರಾಜರುಗಳನ್ನು ಮಿತ್ರ ಮಾಡಿಕೊಂಡಿದ್ದ. ದುಷ್ಟ ರಾಜರುಗಳು ಇದ್ದೇ ಇರ್ತಾರೆ, ಸ್ವಭಾವದಿಂದ ಅಸೂಯ ಪಡೋರು ಇದ್ದವರು ಇದ್ದೇ ಇರ್ತಾರೆ ಎಲ್ಲ ಕಾಲದಲ್ಲೂ. ಪ್ರಪಂಚ ಊರೂರ ಮೇಲೆ ಹೊಲಿಗೇರಿ ಇದ್ದೇ ಇರುತ್ತೆ. ಅಂದಮೇಲೆ ಆ ದಶರಥ ಮೇಲೆ ಅಸೂಯ ಪಟ್ಟು ದಶರಥನ ಇದ್ಮೇಲೆ ಮಾಡಿಕೊಂಡು ಆ ಒಳಗೆ ಸಂಚು ಮಾಡೋರು ಇರ್ತಾ ಇರ್ತಾರೆ. ಅದನ್ನ ಗೂಢಚಾರ ಮುಖಾಂತರ ದಶರಥ ಮಹಾರಾಜ ತಿಳ್ಕೊಂಡು ಅವರ ವಿಷಯಕ್ಕೆ ಹೇಗೆ ನಡ್ಕೋಬೇಕು ಹಾಗೆ ನಡ್ಕೊಳ್ತಾ ಇದ್ದ. ಹಾಗೆ ಇನ್ನು ಒಳ್ಳೊಳ್ಳೆ ರಾಜರುಗಳನ್ನ ಒಳ್ಳೆ ಬಿತ್ತನಾಗಿ ಮಾಡ್ಕೊಂಡಿದ್ದ, ಸ್ವಯಂ ಜಿತೇಂದ್ರನಾಗಿದ್ದ, ಭಾರಿ ಧನವಂತನಾಗಿದ್ದ, ಒಳ್ಳೆ ಸಂಗ್ರಹ ಕೋಶವೆಲ್ಲ ತುಂಬೋಗಿತ್ತು. ದೇವೇಂದ್ರ ಕುಬೇರನ ಕೋಶ ಹೇಗೆ ತುಂಬೋಗಿತ್ತೋ ಆ ರೀತಿ ದಶರಥ ಮಹಾರಾಜನ ಕೋಶವೆಲ್ಲ ಯಾವಾಗಲೂ ತುಂಬೋಗಿರ್ತಿತ್ತು. ಪರಿಪೂರ್ಣ ಎಷ್ಟು ದಾನ ಮಾಡೋ ಅಷ್ಟು ಬರ್ತಿತ್ತು ಅವನಿಗೆ. ಯಥಾ ಮುನು ಮಹಾತೇಜ ಲೋಕಸ್ಯ ಪರಿರಕ್ಷಿತ ತಥಾ ದಶರಥೋ ರಾಜ ವಸನ್ ಜಗದ ಪಾಲಯಿತ್. ಲೋಕಸ್ಯ ಪರಿರಕ್ಷಿತ, ಹೇಗೆ ಮಹಾತೇಜಸ್ವಿಯಾದ ಮುನು ಲೋಕವನ್ನೆಲ್ಲ ಕಾಪಾಡ್ತಾ ಇದ್ನು ಆದಿರಾಜ ಆದ ಮುನು, ಅದೇ ರೀತಿ ದಶರಥ ಮಹಾರಾಜನು ಕೂಡ ಎಲ್ಲಾ ಜನರು ಕೂಡ ಮಕ್ಕಳಂತೆ ನೋಡ್ಕೊತಿದ್ದಂತಪ್ಪ, ತುಂಬಾ ಪ್ರೇಮದಿಂದ ಮಕ್ಕಳಂತೆ ನೋಡ್ಕೊತಿದ್ದ ಪ್ರಜೆಗಳನ್ನ ಬಹಳ ಆದರದಿಂದ. ಯಾರು ಬಂದು ಏನ್ ದೂರ ಹೇಳಿದ್ರು ಕೂಡ ಅದನ್ನ ಕಿವಿಗೊಟ್ಟು ಕೇಳಿ ಅವರ ಸಮಸ್ಯೆಯನ್ನು ಕೇಳ್ಕೊಂಡು ಸೂಕ್ತವಾದ ಪರಿಹಾರ ಕೊಟ್ಟು ಕಳಿಸ್ತಾ ಇದ್ದ. ಹೋಗ ನೀನ್ಯಾರ ಕೇಳಕ ರಗಳೆ ನಿಂದು ಹೋಗ ಅಂತ ಹಾಗೆ ಯಾರು ಕಳಿಸಿಲ್ಲ. ಯಾರಾದ್ರೂ ನಂಗೆ ಹೀಗೆ ಕಷ್ಟದಲ್ಲಿದ್ದೀನಿ ತೊಂದರೆಯಲ್ಲಿದ್ದೀನಿ ನಂಗೆ ಹೀಗೆ ಆಗ್ಬಿಟ್ಟಿದೆ ಅನ್ಯಾಯ ಅಂತ ಹೇಳಿ ಹೇಳಿ ಬಂದೆ, ಏನಪ್ಪ ನಿನ್ ಸಮಸ್ಯೆ ಏನು ಏನಾಯ್ತು ಯಾರು ಏನ್ ಮಾಡಿದ್ದಾರೆ ನಿಂಗೆ ಏನಾಗಿದೆ ಅಂತ ಹೇಳಿ ಅವ್ರು ಕೂರಿಸ್ಕೊಂಡು ಅವ್ರ ವಿಚಾರ ಕೇಳ್ಬಿಟ್ಟು ಅವ್ರಿಗೆ ಏನು ಪರಿಹಾರ ಬೇಕು ಅದು ತಕ್ಕಂತಹ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆಸೋದು. ಅಲ್ಲಿ ಈಗ ಜಮೀನು ಒತ್ತಿದೆ ಅದಕ್ಕೆ ಡಿಪಾರ್ಟ್ಮೆಂಟೇ ಬೇರೆ, ದುಡ್ಡು ಮೋಸ ಮಾಡೋದ್ರೆ ಡಿಪಾರ್ಟ್ಮೆಂಟ್ ಬೇರೆ, ಅಕ್ಕಪಕ್ಕ ಕಿರುಕುಳ ಕೊಟ್ಟರೆ ಅದೇ ಪೊಲೀಸ್ ಡಿಪಾರ್ಟ್ಮೆಂಟೇ ಬೇರೆ. ಯಾ ಅನೇಕ ತರಹ ಕಿರುಕುಳಕ್ಕೆ ಅನೇಕ ಡಿಪಾರ್ಟ್ಮೆಂಟೇ ಇರುತ್ತೆ, ಆಯಾ ತಕ್ಕಂತಹ ಡಿಪಾರ್ಟ್ಮೆಂಟ್ ಕರೆಸಿ ಇವರಿಗೆ ಏನು ಸೂಕ್ತವಾದಂತಹ ಪರಿಹಾರ ಮಾಡಿ ನ್ಯಾಯ ಕೊಡಿಸಿ ಇವನಿಗೆ ಸರಿ ಮಾಡಪ್ಪ ಅಂತ ಹೇಳಿ ತಕ್ಕ ರಾಜ ಅಲ್ಲೇ ಆರ್ಡರ್ ಮಾಡಿಬಿಟ್ಟು ಮಿತಿನ ಒಂದು ವಾರದಲ್ಲಿ ನಂಗೆ ಹೇಳ್ಬೇಕು ನೀನು ಅವ್ನು ಏನಾಯ್ತು ಅಂತ. ಅಂದರೆ ಬರೀ ಹೂ ಹೂ ಅಂತ ಹೇಳಿದಲ್ಲ, ನಾವು ಹೇಳಿದ್ಮೇಲೆ ಒಂದು ವಾರಕ್ಕೆ ಬಂದು ನಂಗೆ ಮಾಡಿದ್ದೀನಿ ಇದಾಗಿದೆ ಅಂತ ಒಪ್ಪಿಸ್ಬೇಕು. ಅಷ್ಟರ ಮಟ್ಟಿಗೆ ಇದ್ದಾರ ದಿಶ ಮಹಾರಾಜ. ತೇನ ಸತ್ಯಾಭಿಸಂಧೇನ ತ್ರಿವರ್ಗ ಮನುತಿಷ್ಠತಾ ತ್ರಿವರ್ಗ ಮನುತಿಷ್ಠತಾ ಪಾಲಿತಾ ಸಾ ಪುರಿ ಶ್ರೇಷ್ಠ ಇಂದ್ರೇಣೇ ವಾಮರಾವತಿ. ಸತ್ಯಾಭಿಸಂಧ ಸತ್ಯಸಂಧ ಅವನು ಮಹಾ ಸತ್ಯಾತ್ಮನಾಗಿರ್ತಕ್ಕಂತಹ ರಾಜ ದಶರಥ ಮಹಾರಾಜ. ತ್ರಿವರ್ಗ ಅಂದ್ರೆ ಧರ್ಮ ಅರ್ಥ ಕಾಮ ಮೂರನ್ನು ಅನುಷ್ಠಾನ ಮಾಡ್ತಿದ್ದಂತೆ ಅವನು. ಇಂದ್ರ ಅಮರಾವತಿಯನ್ನು ಯಾವ ರೀತಿ ಕಾಪಾಡ್ತಿದ್ದ ರಾಜ್ಯಭಾರ ಮಾಡ್ತಿದ್ದ ಆ ರೀತಿ ಆ ದಶರಥ ಮಹಾರಾಜ ಅಯೋಧ್ಯಾ ಪಟ್ಟಣವನ್ನ ರಾಜ್ಯಭಾರ ಪಾಲನೆ ಮಾಡ್ತಾ ಇದ್ದ. ಕಸ್ಮಿನ್ ಪುರವರೇ ಹೃಷ್ಟ ಧರ್ಮಾತ್ಮನೋ ಬಹುಶ್ರಯಾಃ ಬಹುಶ್ರುತಾಃ ಬಹುಶ್ರುತಾಃ ನರಾಸ್ತುಷ್ಟಾಧನೀ ಸ್ವೈ ಸ್ವೈರಲುಬ್ಧಾ ಸತ್ಯವಾದಿನಃ. ಆ ನಗರದಲ್ಲಿ ಎಲ್ಲರೂ ಹೃಷ್ಟರು ಪುಷ್ಟರು ಚೆನ್ನಾಗಿ ಸಮೃದ್ಧವಾಗಿದ್ದವರಂತೆ, ಎಲ್ಲ ಧರ್ಮಾತ್ಮರು ಭಾರಿ ತಿಳಿದವರು, ಎಲ್ಲ ಒಂದಲ್ಲ ಒಂದು ಶಾಸ್ತ್ರ ವಿಶೇಷವಾಗಿ ಎಕ್ಸ್ಪರ್ಟ್ ಅವರು. ಒಬ್ಬರು ವ್ಯಾಕರಣದಲ್ಲಿ ಎಕ್ಸ್ಪರ್ಟ್, ಒಬ್ಬರು ಶೌತದಲ್ಲಿ, ಒಬ್ಬರು ಜ್ಯೋತಿಷ್ಯದಲ್ಲಿ, ಒಬ್ಬರು ಶಿಕ್ಷಾಕಲ್ಪ ನಿರುಕ್ತದಲ್ಲಿ, ಇನ್ನೊಬ್ಬ ಇನ್ನು ವೇದದಲ್ಲಿ ವೇದಾಶ್ರಮ ಆಡೋದ್ರಲ್ಲಿ, ಈಗ ಒಂದೊಂದು ಶಾಸ್ತ್ರದಲ್ಲಿ ಇನ್ನು ಹೀಗೆ ಬೇರೆ ಬೇರೆ ಧರ್ಮಶಾಸ್ತ್ರಗಳು ನಿಪುಣರಾದವರು, ಒಂದು ವಿಶೇಷವಾದ ಪಿ ಎಚ್ ಡಿ ಮಾಡಿದವರು ಒಂದೊಂದಲ್ವೇ
ಅಂತ ನಿಷ್ಠಾತರಿದ್ರು. ಆ ನರರು ಬಹಳ ಸಂತೋಷಗೊಂಡವರಾಗಿದ್ರು. ಅವರವರಿಗೆ ಏನೇನು ಸಂಪನ್ನ ಬರಬೇಕು, ಮರ್ಯಾದೆ ಗೌರವ ಬರಬೇಕೋ ಅದನ್ನು ಸಲ್ಲಿಸ್ತಾ ಇದ್ದ. ಯಾರು ಲೋಭಿಗಳಾಗಿರಲಿಲ್ಲ, ಎಲ್ಲರೂ ಸತ್ಯವಂತರಾಗಿದ್ರು, ಪುಣ್ಯಾತ್ಮರಾಗಿದ್ರು. ಪುರೋತ್ತಮೇ ಕುಟುಂಬೀಯೋ ಸಿದ್ಧಾರ್ಥೋ ಅಗವಾಶ್ವಧನಧಾನ್ಯವಾನ್. ಬಡವರೇ ಇಲ್ಲ ಅಂತ ಆಯ್ತಾ ನೋಡಿ ನಾಗರಾಜವರೇ. ಅಲ್ಪ ಸನ್ನಿಜ ಸಂಜಯ ಯೋ ಪೂರ್ವ ಕಟ್ಟು ಕಡಪ್ರಿಯ ಸಾಕು 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 ಹಂಗೆ ಪೂರ್ವ ಕಟ್ಟುತ್ತಾರೆ. ಅಂದ್ರೆ ಏನು ಜೋರ ಊಟ ಮಾಡಿಬಿಟ್ರೆ ನಾಳೆ ಊಟ ಇಲ್ಲ. ಅದರಿಂದ ಇರೋ ಅಕ್ಕಿನೇ ನಾಳೆಗೂ ಆಗುವ ಹಾಗೆ ಭಾಗ ಮಾಡ್ಕೊಂಡು ಅಷ್ಟೇ ಅಕ್ಕಿನ ಬೇಯಿಸೋದು, ತರಕಾರಿನೂ 3 ದಿವಸ ಹಂಚ್ಕೊಳ್ಳೋದು, ಬೇಳೆನೂ ಹಂಚ್ಕೊಳ್ಳೋದು, ಆ ರೀತಿ ಮಾಡ್ಕೊಂಡು ಮಾಡ್ತಾರಲ್ಲ, ಜೀವನ ಮಾಡ್ತಾರಲ್ಲ, ಆ ರೀತಿ ಮಾಡ್ತಿರ್ಲಿಲ್ಲ ಎಲ್ಲರೂ ಕೂಡ. ನಾ ಅಲ್ಪ ಸಂಜೆ ಅವರವರಿಗೆ ಪರ್ಯಾಪ್ತವಾದಂತಹ ಊಟೋಪಚಾರಕ್ಕೆ ಎಲ್ಲರಿಗೂ ಸಮೃದ್ಧವಾಗಿತ್ತು. ಆ ಉತ್ತಮವಾದಂತಹ ಪಟ್ಟಣದಲ್ಲಿ ಯಾರೊಬ್ಬನೂ ದಟ್ಟ ದರಿದ್ರಿಲ್ಲ. ಸಿದ್ಧಾರ್ಥನು ಹಸು ಇಲ್ಲದವನು, ಕುದುರೆ ಇಲ್ಲದವನು, ಧನಧಾನ್ಯ ಇಲ್ಲದವನು ಯಾರೂ ಇಲ್ಲವಂತೆ. ಪ್ರತಿಯೊಬ್ಬರ ಮನೆಯಲ್ಲೂ 2-3 ಹಸು 4 ಹಸು ಒಂದು ಕುದುರೆ. ಕುದುರೆ ಅದಕ್ಕೆ ಓಡಾಡಕ್ಕೆ ಜಟಕ ಗಾಡಿ ಕಟ್ಕೊಂಡವ್ರು. ನಾವು ಹೇಗೆ ಎಲ್ಲ ಮನೆಯಲ್ಲೂ ಸ್ಕೂಟ್ರು ಬೈಕು ಕಾರು ಇಟ್ಕೊಳ್ತೀವೋ, ಆಗಿನ ಕಾಲದಲ್ಲಿ ಎಲ್ಲ ಮನೆಯಲ್ಲೂ ಜಟಕ ಬಂಡಿ, ಬದುಕು ಜಟಕ ಬಂಡಿ ಅಂತ ಹೇಳಿದ್ರೆ ಬದುಕೆ ಜಟಕ ಬಂಡಿ. ಈಗ ಈ ಜಟಕ ಬಂಡಿ ಇಟ್ಕೊಂಡಿದ್ರು ಅವರು. ಹೆಂಡತಿ ಮಕ್ಕಳನ್ನು ನಮ್ಮ ಮಾವನ ಮನೆಗೆ ಕಳಿಸ್ಬೇಕಾದ್ರೆ ಇನ್ನೆಲ್ಲ ಮೈದು ಮನೆ ಕಳಿಸ್ಬೇಕು, ಭಾವನೆಂಟರ ಮನೆ ಫಂಕ್ಷನ್ ಕಳಿಸ್ಬೇಕು ಅಂದ್ರೆ ನಡ್ಕೊಂಡು ಹೋಗಕ್ಕಾಗಲ್ವಲ್ಲ. ಎಲ್ಲರ ಮನೆಯಲ್ಲೂ ಕುದುರೆ ಗಾಡಿ ಇರೋರು, ಮಕ್ಕಳು ಕಳಿಸೋದು ಕುಟ್ಟು 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 ಹೋಗೋದು. ಬೆಳಗ್ಗೆ ಹೊರಟು ಸಂಜೆ ಹೊತ್ತು ಹೋಗೋದು, 8 ಕಿಲೋಮೀಟರ್ 10 ಕಿಲೋಮೀಟರ್ ಸಂಜೆ ಹೋಗಿ. ಮತ್ತೆ ಈ ಕುದುರೆ ಗಾಡಿ ಹೋಗಿ ಮುಟ್ಟೋದಿಲ್ಲ ನಮಗೆ. ಇನೋವಾ ಫಾರ್ಚುನರ್ ಹೋಗಕ್ಕೆ ಅಭ್ಯಾಸವೇ ಹೊರತು ಈ ಕುದುರೆ ಗಾಡಿ ಶಿಮೊಗ ಹೋಗು ಅಂದ್ರೆ ಆಯ್ತು 3 ದಿವಸ ಹೋಗ್ಬೇಕು. ಶಿವಮೊಗ್ಗ ಶಿವಮೊಗ್ಗ ಹೇಳಿದ್ವಿ ಸ್ವಂಟ ಬಿದ್ದೋಗುತ್ತೆ, ಆ ಶಾಖ ಅಬ್ಸರ್ ಇರಲ್ಲ, ಅಲ್ಲಿ ಕೂರಕ್ಕಾಗುತ್ತೆ ನಮಗೆ. ಅಯ್ಯಯ್ಯೋ ಅಲ್ಲಲ್ಲ, ಆ ಕಾಲಕ್ಕೆ ಸರಿ ಹೋಗಿ ನಮ್ಮ ಕಾಲಕ್ಕೆ ಇದೆ ಏನು ಬೇಗ ಬರುತ್ತೆ ಅಂತ ಹೇಳಿದ್ರೆ ಶಿವಮೊಗ್ಗ ಬೆಂಗಳೂರು ಫ್ಲೈಟ್ ಬರುತ್ತೆ ಬೇಗ ಶುರು ಆಗುತ್ತೆ ಅಂತ ಹೇಳಿದ್ರೆ ಅದು ಬಂದ್ರೆ ವಾಸಿ ನಾನು ಕಾರ್ ಕೊಟ್ಬಿಡ್ತೀನಿ ಮಾರೇ ಆಗಲ್ಲ ಓಡಾಡ್ತೀನಿ. ಇದ್ಯಾರು ಓಡಾಡ್ತಾರೆ ಅಯ್ಯಪ್ಪ ನಮ್ಗೆ ಆಗೋದಿಲ್ಲ, ಕೂರಕ್ಕೆ ಆಗಲ್ಲ. 6-6 ಗಂಟೆ ಕೂರ್ಬೇಕು ಬೆನ್ನು ಐತೆ, ಫ್ಲೈಟ್ ಬಂದ್ಬಿಟ್ರೆ ಟಕ್ ಫ್ಲೈಟ್ ಹತ್ಕೊಂಡು ಹೋಗ್ಬಿಡೋದು. ಬಣ್ಣ ಇದೆ ಅದು ಇವೆಲ್ಲ ಕೊಡ್ತಿರಲ್ಲ ನಮ್ಗೇನ, ನನ್ ದುಡ್ಡು ಆಗಿದೆ ಚೌರ ಅಂತ. ನನ್ ದುಡ್ಡು ಏನು ಇಲ್ವಲ್ಲ. ಪುರುಷ ಕ್ವಚಿತ್ ದೃಷ್ಟುಂ ಶಕ್ಯಂ ಅಯೋಧ್ಯಾಯಾಂ ನ ವಿದ್ವಾನ್ ನ ಚ ನಾಸ್ತಿಕಃ. ಯಾರು ಪರಸ್ತ್ರೀಯನ್ನು ಬೆಳೆಸ್ತಾ ಇರಲಿಲ್ಲ ಅಯೋಧ್ಯ ಪಟ್ಟಣದಲ್ಲಿ. ಎಷ್ಟೇ ಸುಂದರಿಯಾಗಿದ್ದು ಪರಸ್ತ್ರೀ ಅವರನ್ನ ಅಪೇಕ್ಷೆ ಪಡ್ತಾ ಇರಲಿಲ್ಲ, ಯಾರು ಜುಗ್ಗರಾಗಿರ್ಲಿಲ್ಲ, ಯಾರು ಕ್ರೂರಿಗಳಾಗಿರ್ಲಿಲ್ಲ. ಮತ್ತೆ ಅಯೋಧ್ಯೆಯಲ್ಲಿ ಅವಿದ್ವಾಂಸನಾದವನನ್ನು ನಾಸ್ತಿಕರಾದ ನೋಡಕ್ಕೆ ಆಗ್ತಿಲ್ವಂತೆ. ದಡ್ಡ ಏನು ಅಕ್ಷರವೇ ಗೊತ್ತಿಲ್ಲ, ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಹಂಗೆ ಓದ್ ಬರಹ ಬರದೇ ಇರೋರು, ಏನು ವಿದ್ಯಾಭ್ಯಾಸ ಅಂಥವ್ರು ಒಬ್ರು ಇರಲಿಲ್ಲಂತೆ. ಎಲ್ಲ ಹೆಬ್ಬೆಟ್ಟವ್ರು ಯಾರು ಇಲ್ಲ ಅಲ್ಲಿ, ಎಲ್ಲರೂ ಕೂಡ ಒಳ್ಳೊಳ್ಳೆ ಇದೆ ಅವರೇ. ನಾಸ್ತಿಕರು ಇರಲಿಲ್ಲ, ನಾಸ್ತಿಕರು ಇದ್ಬಿಟ್ರಂತೂ ಹಾಗೆ ಹೋಯ್ತು, ಬಲಿ ಹಾಕ್ಬಿಡ್ತಿದ್ದ. ನಾಸ್ತಿಕತನ ಬರಲೇ ಕೊಡು. ಕದರ್ಯಾನನು ಜುಪಣ ಸರ್ವೇ ನರಾಶ್ಚ ನಾರ್ಯಶ್ಚ ಧರ್ಮಶೀಲ ಸುಸಂಯತಾಃ ಉದಿತಾ ಶೀಲವೃತ್ತಾಭ್ಯಾಂ ಮಹರ್ಷಯ ಇವಾಮಲಾಃ. ಅಯೋಧ್ಯ ಪಟ್ಟಣದಿಂದ ಎಲ್ಲ ಹೆಂಗಸರುಗಳು ಮತ್ತೆ ಎಲ್ಲ ಗಂಡಸರುಗಳು ಒಳ್ಳೆ ಶೀಲ ಸಂಪನ್ನರು, ಒಳ್ಳೆ ಮರ್ಯಾದೆಯಿಂದ ಬಟ್ಟೆ ಉಡೋರು. ಸುಮ್ಮನೆ ಸ್ಕರ್ಟ್ ಅಂತ ಹೇಳಿ ತೊಡೆವರೆಗೂ ಉಡ್ತಾರಲ್ಲ ಕೆಟ್ಟದಾಗಿ ಅಲ್ಲಿ, ಹಾಗೆಲ್ಲ ಬಟ್ಟೆ ಉಡ್ತಿರ್ಲಿಲ್ಲ. ಬಟ್ಟೆ ಮರ್ಯಾ ಪೂರ್ಣ ಮೈ ತುಂಬ ಬಟ್ಟೆ ಉಡೋರು, ಬಹಳ ಶುಭ್ರವಾದಂತಹ ಇದು, ಒಳ್ಳೆ ಅಗಲವಾದ ಕುಂಕುಮ ಹಾಕೊಳ್ಳೋದು, ಒಳ್ಳೆ ಮರ್ಯಾದೆಯಾಗಿರ್ತಕ್ಕಂಥ ಇದು, ಎಷ್ಟು ಶೀಲವಂತರು, ಒಳ್ಳೆ ಮಲ್ಲಿಗೆ ಹೂ ಹಾಕೊಳ್ಳೋದು, ಬಹಳ ಶೀಲ ಸಂಪನ್ನರು, ಗುಣಸಂಪನ್ನರು, ಪರೋಪಕಾರರು, ಸಾಧು ಸ್ವಭಾವವಾಗಿದ್ದರು ಎಲ್ಲ ಹೆಂಗಸರು. ಅದೇ ರೀತಿ ಗಂಡಸರು ಕೂಡ ಧರ್ಮಶೀಲರು, ಯಾವಾಗ ಧರ್ಮಾತ್ಮರು ಪುಣ್ಯಾತ್ಮರಾಗಿದ್ದರು, ಇಡೀ ಎಲ್ಲರೂ ಪರೋಪಕಾರಿಗಳಾಗಿದ್ದರು. ಯಾರ ಮನೆ ಫಂಕ್ಷನ್ ಆದರೂ ಕೂಡ ನಾನು ಕೈಲಾಗಿ ಹೋಗ್ಬಿಟ್ಟು ಒಂದು ತರಕಾರಿ ಹಚ್ಕೊಟ್ಬಿಡ್ತೀನಿ, ಅಥವಾ ನೀರು ತುಂಬಿಕೊಟ್ಬಿಡ್ತೀನಿ, ಅದೇ ನೀನು ಒಲೆ ಹಚ್ಬಿಟ್ಟು ಪಾತ್ರೆ ಇಟ್ಬಿಡ್ತೀನಿ, ಅದು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಟ್ಬಿಡ್ತೀನಿ. ಹಾಗೆ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ ಆ ಫಂಕ್ಷನ್ನಲ್ಲಿ. ಹಾಗೆ ಎಲ್ಲರೂ ಕೂಡ ವಾಲಂಟಿಯರ್ ಅವರವರೇ ಹೋಗ್ಬಿಟ್ಟು ಕೈಲಾದ ಕೆಲಸ ಮಾಡಿಕೊಟ್ಟು ಸಹಾಯ ಮಾಡ್ಕೊಂಡು ಬರೋರು. ಅಷ್ಟು ಚೆನ್ನಾಗಿತ್ತು ಪರಸ್ಪರ ಸಹಕಾರ. ಹಾಗೆ ಎಲ್ಲ ಮುದಿತಾ ಶೀಲವೃತ್ತಾಭ್ಯಾಮ್, ನಮ್ಮ ನಡವಳಿಕೆ ಮತ್ತು ಸ್ವಭಾವ ಗುಣದಿಂದ ಸಂತೋಷ, ಅವರವ್ರು ತೃಪ್ತಿಯಾಗಿದ್ರು. ಚೆನ್ನಾಗಿದೆಯಪ್ಪ, ಏನ್ ಸಮೃದ್ಧ ಇದೀವಿ ಅಂತೇಳಿ. ಮಹರ್ಷಿಗಳಂತೆ ಪರಿಶುದ್ಧರಾದ ಮಹರ್ಷಿಗಳು ಹೇಗಿದ್ರು ಹಾಗೆ ಅಯೋಧ್ಯ ಪಟ್ಟಣ ನರನಾರಿಯೆಲ್ಲ ಆಗಿದ್ರು. ಚಾಕುಂಡಲಿ ನಾಮಕಃ
ನಾನು ಲಿಪ್ತಾಂಗೋ ನಾ ಸುಗಂಧಶ್ಚ ವಿದ್ಯತೆ. ಯಾರ ಕಿವಿಯಲ್ಲೂ ಕುಂಡಲ ಇದೆ ಇಲ್ವಂತೆ, ಎಲ್ಲ ಕಿವಿಯಲ್ಲೂ ಕುಂಡಲ. ಮಕರ ಕುಂಡದವರು ಎಲ್ಲ ಕ್ಷತ್ರಿಯರಿಗೆಲ್ಲ ಕಿರೀಟ ಉಂಟು, ಎಲ್ಲಾ ಕ್ಷತ್ರಿಯರಿಗೂ ಮುಕುಟ ಉಂಟು, ಎಲ್ಲರೂ ಒಳ್ಳೆ ಚಿನ್ನದ ಹಾರ ಸಗ್ವಿ ದಳ. ಈ ಕಿರಿಗಳ ದಪ್ಪದ್ದು ಇದು ಯಾವುದು ಚೈನು ಚಿನ್ನದ್ದು ಇಷ್ಟೇ ದಪ್ಪ, ಜಾಸ್ತಿ ಇಲ್ಲ. ಈ ಕಿರಿಬೇಳೆ ಅಷ್ಟಿಲ್ಲ, ಕಿರಿಬೇಳೆ ಎಷ್ಟು 150 ಗ್ರಾಮ್ ಹೆಚ್ಚು ಕಮ್ಮಿ ಇರುತ್ತೆ, ದೊಡ್ಡ ಸರ. ಅದಕ್ಕೆ ಹೀಗೆ ಒಳ್ಳೆ ಅಯೋಧ್ಯೆಯ ರಾಮನ ಅಥವಾ ಆ ಪೂರ್ವಜರ ಒಂದು ಮಾರ್ಕ್ ಇರ್ತಕ್ಕಂತಹ ಒಂದು ಲಾಂಛನ. ಅದಕ್ಕೆ ಇದಿರ್ಬೇಕಲ್ಲ ಪದಕ ಆ ಪದಕ ಹಾಕೊಂಡಿರೋದು ಎಲ್ಲ ಮಾಲೆ ಮಾಡೋದು. ಅಲ್ಪ ಭೋಗಿಗಳು ಯಾರೂ ಇಲ್ಲ, ಎಲ್ಲ ಮನೆಯಲ್ಲೂ ಕೂಡ ಪಂಚಭಕ್ಷ ಪರಮಾನ್ನ ಊಟ ಮಾಡ್ಕೊಂಡು ಚೆನ್ನಾಗೇ ಇರೋದ್ರಿಂದ ಪ್ರತಿಯೊಬ್ಬರು ಚೆನ್ನಾಗಿ ಮೈ ತಿಕ್ಕೊಂಡು ಸ್ನಾನ ಮಾಡಿ ಒಳ್ಳೊಳ್ಳೆ ಇದು ಡವ್ ಸೋಪು ಆಮೇಲೆ ಸ್ಯಾಂಡಲ್ ಸೋಪು ಬೇರೆ ಬೇರೆ ಒಳ್ಳೊಳ್ಳೆ ಸೋಪು ಹಾಕ್ಕೊಂಡೆ ಅವರು ಸ್ನಾನ ಮಾಡೋರೆ ಹೊರತು ಸೊಮ್ಮೆ ಯಾವುದೋ ಸೋಪಲ್ಲಿ ಹಚ್ಚೋರಲ್ಲ. ಆ ತರಹ ಒಳ್ಳೆ ಲೇಪವನ್ನು ಸಂಟಿಗೆ ಹಾಕೊಂಡವರು, ಒಳ್ಳೆ ಸುಗಂಧವಾದ ದ್ರವ್ಯವನ್ನು ಇಟ್ಕೊಂಡವರು, ಒಳ್ಳೆ ಇಸ್ತ್ರಿ ಮಾಡಿದಂತಹ ಬಟ್ಟೆ ಅಂಗಿ ಪ್ಯಾಂಟ್ ಹಾಕೊಳ್ಳೋದು, ಸುಭ್ರ ಯಾವುದೋ ಪಂಚೆ ಎಳ್ಕೊಂಡು ಉಡ್ಕೊಳ್ಳಲ್ಲ. ಪಂಚೆ ಉಡ್ಬೇಕಾದ್ರೆ ಅದ್ರಲ್ಲಿ ಇಸ್ತ್ರಿ ಮಾಡಿ ಎಲ್ಲ ಮಾಡಿ ನೀರಿಗೆ ಹಾಕ್ಬಿಟ್ಟು ಟಿಪ್ ಭಾಳ ಟಿಪ್ ಟಾಪ ಇರಬೇಕು ಎಲ್ಲ, ಭಾಳ ಭಾಳ ನೋಡಕ್ ಹೇಗಿರ್ಬೇಕು ಅಂದ್ರೆ ಒಳ್ಳೆ ಇದಾಗೆ ನಮ್ಮ ಮೋದಿಯವ್ರು ಹಾಕ್ತಾರಲ್ಲ ಒಳ್ಳೆ ಶುಭ್ರ ಬಟ್ಟೆ, ಹಾಗೆ ಮೋದಿಯವರು ಭಾಳ ಟಿಪ್ ಟಾಪ್ ಆಗಿ ಬಟ್ಟೆ ಹಾಕ್ತಾರೆ. ಆ ರೀತಿ ಇದ್ರಂತೆ ದಾಬೋದು ಶಾಸ್ತ್ರ ಹಾಗೆ ಇದ್ರಂತೆ, ತುಂಬಾ ಬಹಳ ಇದಾಗಿ ಇದಾದರು. ನಾಮೃಷ್ಟ ಭೋಜಿ ನಾದಾತ ಭೋಜಿ ನಾದಾತ ನಾಹಸ್ತಾಭರಣೋ ವಾಪಿ. ಯಾರು ಕೂಡ ಮೃಷ್ಟಾನ್ನ ಭೋಜನ ಮಾಡದೆ ಇರೋರೆ ಇಲ್ವಂತೆ. ಇವತ್ತೇನು ಅಡುಗೆ ಅಂದ್ರೆ ಏನೂ ಇಲ್ಲ, ಒಂದೆರಡು ಬೋಂಡ ಹಿರೇಕಾಯಿ ಒಂದು ಇದ್ರ ಬೋಂಡ ಒಂದು ಚಂಪಾಕಲಿ ಒಂದು ಚೂರು ಸ್ನ್ಯಾಕ್ಸ್ ಇತ್ತು, ಒಂದು ಗೋಡಂಬಿ ಹುರಿದಿದ್ರು ಅದಕ್ಕೆ ಉಪ್ಪು ಖಾರ ಹಾಕಿದ್ರು, ಇನ್ನು ಸಾರು ಹುಳಿ ಗೊಜ್ಜು ಪಲ್ಯ ಇದೆಲ್ಲ ಊಟ ಉಂಟು ಅಂತ ದಿನ ಈ ತರಹದ್ದೆ ಊಟ ಹೋಗ್ತು. ಸುಮ್ಮನೆ ಒಂದು ಸಾರು ಅನ್ನ ಊಟ ಮಾಡಿ ಬಂದೇ ಇಲ್ವೇ ಇಲ್ಲ. ಯಾರ ಮನೆ ಕೇಳಿದ್ರು ಕೂಡ ಒಳ್ಳೊಳ್ಳೆ ಪುಲಾವ್ ಹಾಕಿದ್ರು, ಇವತ್ತು ಪುಲಾವ್ ಮಾಡಿದ್ರು, ಅವರೊಳ್ಳೆ ಒಸ್ಸಾಗಿ ಹಾಕಿದ್ರು, ಒಸ್ಸಾಗಿ ಮಾಡಿದ್ರು, ಸ್ಪೆಷಲ್ಲೇ ಹೊರತು ಎಲ್ಲರ ಮನೇಲೂ ಅಡುಗೆ. ಅದೇನು ಮಾಡ್ಬಿಡೋರು ಅಂದ್ರೆ ಆ ನೆಂಟು ಪಲಾವನ್ನು ಜಾಸ್ತಿ ಮಾಡಿಬಿಟ್ಟು ಈ ಅರ್ಧ ಇವ್ರ ಮನೆ ಕೊಡೋದು, ಅವ್ರ ಮನೆ ವಿಶೇಷ ಇವ್ರು ಹಾಕೊಂಡ್ಬಿಡೋದು. ಆ ಇಬ್ಬರಲ್ಲಿ ಸ್ಪೆಷಲ್ ಇದು ಮಾಡಿರ್ತೀವಿ, ಈಗ ಒಬ್ಬರಲ್ಲೇ ಶಾವಿಗೆ ಮಾಡಿರ್ತಾರೆ, ಒಬ್ಬರಲ್ಲೇ ಇದು ಮಾಡ್ಬೇಕು ಕಡುಬು ಮಾಡಿರ್ತಾರೆ, ಒಬ್ಬರಲ್ಲಿ ಇನ್ನೊಂದು ಮಾಡಿರ್ತಾರೆ. ಅವನು ಅರ್ಧ ಈಗ ಕೊಟ್ಬಿಟ್ಟು ಆ ಕಡುಬು ತಗೊಂಬರೋದು, ಶಾವಿಗೆ ಕೊಡೋದು, ಇನ್ನು ಈ ಪಾಯಸ ಕೊಟ್ಬಿಟ್ಟು ಜಿಲೇಬಿ ತಗೊಂಬರೋದು, ಅದೇ ಇನ್ನೊಂದು ಕೊಟ್ಬಿಟ್ಟು ಮೈಸೂರು ಪಾಕ್ ತಗೊಂಬರೋದು, ಎಲ್ಲರೂ ಎಲ್ಲ ಊಟ ಮಾಡ್ಬಿಡೋದು. ಬಾ 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 ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರು, ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡೋದು ಅರ್ಧಂಬರ್ಧ ಎಕ್ಸ್ಚೇಂಜ್ ಮಾಡ್ಕೊಂಡು ಎಕ್ಸ್ಚೇಂಜ್ ಪೂರ್ತಿ ಕೊಟ್ಟಲ್ಲ, ಅರ್ಧ ಕಾಲು ಭಾಗ ಅರ್ಧ ಭಾಗ ಕೊಡೋದು, ಇನ್ನು ಅರ್ಧ ಭಾಗ ಅವ್ರ ಕಡೆ ತರೋದು, ಎಲ್ಲರೂ ಎಲ್ಲರೂ ಊಟ ಮಾಡೋದು. ಈ ಹಸ್ತ ಬ್ರೇಸ್ಲೆಟ್ ಇದ್ದರು ಯಾರು ಇರಲಿಲ್ಲಂತೆ ಮಾ, ನಾ ಹಸ್ತಾಭರಣ ಎಲ್ಲ ಕೈಯಲ್ಲೂ ಬ್ರೇಸ್ಲೆಟ್ ಇತ್ತು. ಆಮೇಲೆ ನಾ ಪೆನಾತ್ಮ ಯಾರು ಕೂಡ ತಮ್ಮ ಮನಸ್ಸನ್ನು ಗೆದ್ದುಕೊಳ್ಳದೆ ಇದ್ದವರಾಗಿರಲಿಲ್ಲ, ಎಲ್ಲರೂ ಜಿತೇಂದ್ರಿಯರಾಗಿದ್ರು, ಎಲ್ಲರೂ ಕೂಡ ದಾನ ಮಾಡುತ್ತಿದ್ರು. ಎಲ್ಲ ಇದು ಸಾಹಿತಾಗ್ನಿ ಅಗ್ನಿ ಅಗ್ನಿಹೋತ್ರ ಮಾಡಿದವರು ಯಾರು ಇರಲಿಲ್ಲ. ಸಣ್ಣ ಮನುಷ್ಯ ಕಳ್ಳ ಆಮೇಲೆ ಇಂಥ ದುಷ್ಟ ಮನುಷ್ಯರು ಯಾರೊಬ್ಬರು ಇದರಲ್ಲಿರಲಿಲ್ಲ. ಅಯೋಧ್ಯ ಪಟ್ಟಣ ಶಂಕರ ಜಾತಿ ಲವ್ ಮಾಡ್ಬಿಡೋದು, ಯಾರ್ಯಾರು ಬ್ರಾಹ್ಮಣರು ಶೂದ್ರವ್ ಮಾಡೋದು, ಶೂದ್ರವ್ ಮಾಡ್ಬಿಡೋದು, ಈ ಕ್ರಿಶ್ಚಿಯನ್ ಲವ್ ಮಾಡೋದು, ಆ ತರಹ ಬೇರೆ ಬೇರೆ ಜಾತಿ ಲವ್ ಮಾಡಿ ಮದುವೆ ಮಾಡ್ಕೊಳೋದು ಅದೆಲ್ಲ ಇರಲಿಲ್ಲ ಆ ಕಾಲದಲ್ಲಿ, ಅದೆಲ್ಲ ಅವಕಾಶ ಇರಲಿಲ್ಲ, ಮಾಡೋ ಹಾಗಿರಲಿಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಧರ್ಮದಲ್ಲಿ ತೊಡಗಿದವರಾಗಿದ್ರು, ಜಿತೇಂದ್ರಿಯರಾಗಿದ್ರು, ದಾನ ಅಧ್ಯಯನದಲ್ಲಿ ನೆಲೆ ನಿಂತವರಾಗಿದ್ರು, ಎಲ್ಲರಿಗೂ ಅಸಂಜತ ಹತೋಟಿ ಇಟ್ಕೊಂಡವರಾಗಿದ್ರು. ಪ್ರತಿಗ್ರಹದಲ್ಲೂ ಕೂಡ ಇವತ್ತು ಒಂದು ಪ್ರತಿಗ್ರಹ ಮಾಡಿದ್ರಪ್ಪ, ಇನ್ನು ಯಾರು ಪ್ರತಿಗ್ರಹ ಇಲ್ಲ ಬೇಡ, ನಾನು ಬೇಡಪ್ಪ ಬೇರೆ ಕೊಡಪ್ಪ ಅಂತ. ದಿನಕ್ಕೆ ಒಂದೇ ಸಲ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, ಒಂದ್ಸಲ ತಗೊಂಡ್ಬಿಟ್ರೆ ಇನ್ನೊಬ್ರು ದಾನ ಮಾಡೋದು ಅದು ತಗೊಳ್ಳೋದು ಅದೆಲ್ಲ ಇಲ್ಲ. ಒಬ್ರು ಒಂದ್ ದಿವಸಕ್ಕೆ ಒಬ್ಬರ ಹತ್ರನೆ ತಗೊಳೋದು, ಇನ್ನು ಮತ್ತೊಬ್ರು ಕೊಡಕ್ ಬಂದು ಇಲ್ಲಪ್ಪ ನಾನ್ ತಗೊಂಡಾಯ್ತು ಇವತ್ ನಂದು ಇಲ್ಲ ನೀವು ಬೇರೆಯವ್ರು ಕೊಡಪ್ಪ ಅಂತ ಹೇಳಿ ಕಳ್ಸ್ಬಿಡೋರು. 10 ಜನ ಕೊಡೋದ್ರು 10 ಜನರ ದಾನವನ್ನು ತಗೊಳ್ತಿರ್ಲಿಲ್ವಂತೆ, ಬಹಳ ಜಿತೇಂದ್ರಿಯರಾಗಿದ್ದು ಹತೋಟಿಯಲ್ಲಿ ಇದ್ದವರಾಗಿದ್ರು. ಸ್ವಧರ್ಮ ನಿರತ ನಿತ್ಯಂ ಬ್ರಾಹ್ಮಣ ವಿಜಿತೇಂದ್ರಿಯ
ನಾಸ್ತಿಕೋ ನನಾಸ್ತಿಕೋ ನ ನೃತಕೋ ನ ಕಶ್ಚಿದ್ ಬಹುಶ್ರುತಃ ನಾಸೂಯಕೋ ನ ಚಾಶಕ್ತೋ ನ ವಿದ್ವಾನ್ ವಿದ್ಯತೆ ತದಾ. ಸುಳ್ಳು ಹೇಳುವವನು, ದೇವರನ್ನು ನಂಬದವನು ಮತ್ತು ಏನು ಅರಿಯದವನು, ಅಸೂಯಾವಂತನು, ಅವಿವೇಕಿಯಾದವನು ಅಂಥ ಮನುಷ್ಯ ಅಯೋಧ್ಯ ಪಟ್ಟಣ ಒಬ್ಬನೇ ಇರಲಿಲ್ಲ. ನಾಷಡಂಗವಿದತ್ರಾಸ್ತಿ ನಾವ್ರತೋ ನ ಸಹಸ್ರದಃ ನದೀನಃ ಕ್ಷಿಪ್ತ ಚಿತ್ತೋ ವಾ ವ್ಯಥಿತೋ ವಾ ವಿಕಶ್ಚನ. ಅಲ್ಲಿ ಯಾವನೊಬ್ಬನು ಕೂಡ ಷಡಂಗವನ್ನು ಬಲ್ಲವರ, ಎಲ್ಲ ಬ್ರಾಹ್ಮಣರು ಷಡಂಗ ವೇದವನ್ನು ಬಲ್ಲವರಾಗಿದ್ರು, ವ್ರತನಿಷ್ಠರಾಗಿದ್ರು, ಆವಾಗಲೂ ಸಾವಿರಕ್ಕಿಂತ ಹೆಚ್ಚೇ ದಾನ ಮಾಡುತ್ತಿದ್ರು, ದೀನರು ಅಂದ್ರೆ ವಿಕ್ಷೇಪ ಚಿತ್ತ ಮನಸ್ಸರಾದವರು ಅಂಥವ್ರು ಯಾರು ಇಲ್ಲ. ಆಂಬಿಗ್ಯುಟಿ ಇರೋರು, ಬಹಳ ವಿಕ್ಷಿಪ್ತ ಮನಸ್ಕರಾದವರು, ಆಬ್ಜೆಕ್ಟ್ ಮೈಂಡ್ ಅಂಥವ್ರು ಯಾರು ಇರಲಿಲ್ಲ ಅಲ್ಲಿ. ಕಶ್ಚಿನ್ ನರೋ ವಾ ನಾರೀ ವಾ ನಾ ಶ್ರೀಮನ್ನಾಪ್ಯರೂಪವಾನ್ ದ್ರಷ್ಟುಂ ಶಕ್ಯಂ ಅಯೋಧ್ಯಾಯಾನ್ ನಾಪಿ ರಾಜನ್ಯ ಭಕ್ತಿಮಾನ್. ಯಾವನೊಬ್ಬನು ಕೂಡ ಅಲ್ಲಿ ಸಂಪತ್ ಭರಿತನಾದವನು, ಸಂಪತ್ ರಹಿತನಾದವನು, ಬಡವನಾದವನು, ಕುರೂಪಿಯಾದವನು, ಅಂಗವಿಕಲ, ಕೆಪ್ಪ, ಕುಂಟ, ಕುರುಡ ಅಂಥವ್ರು ಇರಲಿಲ್ಲಂತೆ. ಅಬ್ಬಾ, ಇದೇನಪ್ಪ ಆಶ್ಚರ್ಯ! ರೂಪವಿಲ್ಲದವನು, ಅಂಗಹೀನಾದವನು, ಅಂತ ಭಯಭಕ್ತಿ ಇಲ್ಲದವನು, ಅಂಥ ಸ್ತ್ರೀ ಪುರುಷರು ಯಾರೂ ಇಲ್ಲವಂತೆ. ಎಲ್ಲರಿಗೂ ರಾಜ ಮೇಲೆ ಭಯಭಕ್ತಿ, ದೇವರ ಮೇಲೆ ಗೌರವ, ಭಕ್ತಿ, ಧರ್ಮದ ಮೇಲೆ ಶ್ರದ್ಧೆ ಎಲ್ಲ ಇತ್ತು. ವರ್ಣೇಶ್ವಗ್ರ್ಯಚದುರ್ಥೇಶು ದೇವತಾತಿಥಿಪೂಜಕಾಃ ಕೃತಜ್ಞಾಶ್ಚ ವದಾನ್ಯಾಶ್ಚ ಶೂರಾ ವಿಕ್ರಮ ಸಂಯುತಾಃ. ಬ್ರಾಹ್ಮಣರೇ ಮುಂತಾದ ನಾಲ್ಕುಕೊಂಡದವರು ಮತ್ತು ದೇವತೆಗಳ ಅತಿಥಿಗಳ ಪೂಜಕರು ಆಗಿದ್ದರು. ನಾಲ್ಕುಕೊಂಡದವರು ದೇವತಾ ಪೂಜಕರು, ಅತಿಥಿ ಪೂಜಕರು ಮತ್ತು ಕೃತಜ್ಞರು, ಉದಾರರು, ಮಹಾಶೂರ ವೀರ ಪರಾಕ್ರಮರು ಆ ರೀತಿ ಆಗಿದ್ದರು ಎಲ್ಲರೂ. ದೀರ್ಘಾಯುಷೋ ನರಾಃ ಸರ್ವೇ ಧರ್ಮಂ ಸತ್ಯಂ ಚ ಸಂಶ್ರಿತಾಃ ಸಹಿತಾಃ ಪುತ್ರ ಪೌತ್ರೈಶ್ಚ ನಿತ್ಯಂ ಸ್ತ್ರೀಭಿಃ ಪುರೋತ್ತಮೈಃ. ಎಲ್ಲರೂ ದೀರ್ಘಾಯುಷ್ಮಂತರು. 20 ವರ್ಷಕ್ಕೆ ಸತ್ತ, 30 ವರ್ಷಕ್ಕೆ ಕರೋನಾ ಬಂತು, ಮಕ್ಕಳ ಸತ್ರು, ಯೌವನಕ್ಕೆ ಸತ್ರು, ಅಂಗಳ ಇಲ್ಲೇ ಇಲ್ಲ. ಎಲ್ಲ 80, 90, 100, 120, 100 ಫೀಟ್ ದಾಟೋಗ್ಬಿಡ್ತಿದ್ರು, 100, 100 ಇಂದ ದಾಟೋಗ್ತಿದ್ರು. ಯಾರು ಯಾರು ದೊಡ್ಡವರು ಬಂದು ಚಿಕ್ಕವ್ರು ಸಾಯ್ತಿರ್ಲಿಲ್ವಂತೆ. ಸತ್ಯ ಧರ್ಮದಲ್ಲಿ ನೆಲೆಯಂತವರಾಗಿದ್ರು, ಮಕ್ಕಳು ಮೊಮ್ಮಕ್ಕಳಿಂದ ಕೂಡ್ಕೊಂಡವರಾಗಿದ್ರು, ಸ್ತ್ರೀಯ ಪತ್ನಿ ಪುತ್ರ ಮುಂತಾದವರೊಡನೆ ಪರಿವಾರ ಎಲ್ಲ ಒಟ್ಟಿಗೆ ಊಟ ಮಾಡೋದು. ಊಟ ಮಾಡೋದ್ರೆ ತಟ್ಟಿ ಚೌಕಿ ಒಳಗೆ ಊಟ ಮಾಡೋದೇ ಹೊರತು ಅಡುಗೆ ಮನೆಯಲ್ಲಿ ಊಟ ಮಾಡೋದಲ್ಲ. ಯಾಕೆಂದ್ರೆ ಮನೆ ಇರೋದು 20-25 ಜನ, ಎಲ್ಲ ಅಡುಗೆ ಮೇಲೆ ಊಟ ಮಾಡೋಕ್ಕಾಗತ್ತೆ? ಚೌಕಿಲೇ ಇದು ದಿನ ಊಟ, ಅದೇ ಅಡುಗೆ ಬಿಟ್ಟರೆ ಬಂದು ಅಡುಗೆ ಮಾಡೋದು. ದಿನ ಸ್ಪೆಷಲ್ಲು, ಎಲ್ಲ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು, ಅಂತ್ಯಾಕ್ಷರಿ ಆಟ ಆಡ್ಕೊಂಡು, ಇನ್ನೇನು ಬೇರೆ ಬೇರೆ ಪಂಚಾಯ ಇದ್ರು ಪಂಚಾಯತ್ ಕಥೆ ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ಊಟ ಆಡೋದು ಬಹಳ ಖುಷಿಯಾಗಿ ಆನಂದವಾಗಿತ್ತು. ಕ್ಷತ್ರಂ ಬ್ರಹ್ಮ ಮುಖಂಚಾಸೀದ್ ವೈಶ್ಯಾಃ ಕ್ಷತ್ರಮನುವ್ರತಾಃ ಶೂದ್ರಾ ಸ್ವಧರ್ಮ ನಿರತಾ ಸ್ತ್ರೀನ್ ವರ್ಣಾನುಪಚಾರಿಣಃ. ಕ್ಷತ್ರಿಯರು ಬ್ರಾಹ್ಮಣರನ್ನ ಬ್ರಾಹ್ಮಣರ ಆಜ್ಞೆಯನ್ನು ಅನುಸರಣೆ ಮಾಡ್ತಿದ್ರು, ವೈಶ್ಯರು ಕ್ಷತ್ರಿಯರನ್ನ ಅನುಸರಣೆ ಮಾಡ್ತಿದ್ರು, ಶೂದ್ರರು ಕೂಡ ತಮ್ಮ ತಮ್ಮ ಕರ್ತವ್ಯದಲ್ಲಿದ್ರು, ಎಲ್ಲಾ ವರ್ಣದವರು ಕೂಡ ತಮ್ಮ ತಮ್ಮ ಸ್ವಧರ್ಮದಲ್ಲಿ ನಿರತರಾಗಿ ಎಲ್ಲರೂ ಪರಸ್ಪರ ಉಪಕಾರಕರಾಗಿ ಹೊಂದ್ಕೊಂಡಿದ್ರು. ಸಾತೇನೇಕ್ಷ್ವಾಕುನಾಥೇನ ಪುರೀಸು ಪರಿರಕ್ಷಿತ ಯಥಾ ಪುರಸ್ತಾನ್ ಮನು ನಾಮಾನವೇಂದ್ರೇಣ ಧೀಮತಾ. ಮನುಷ್ಯ ಮಾನವ ಶ್ರೇಷ್ಠರಾದಂತಹ ಮನು ಯಾವ ರೀತಿ ರಾಜ್ಯಭಾರ ಮಾಡುತ್ತಿದ್ನೋ ಅದೇ ರೀತಿ ಇಕ್ಷ್ವಾಕು ವಂಶದಂತಹ ದಶರಥ ಮಹಾರಾಜನು ಕೂಡ ಅಯೋಧ್ಯ ಪಟ್ಟಣವನ್ನ ಹಿಂದಿನ ರಾಜರುಗಳಂತೆ ರಾಜ್ಯಭಾರ ಮಾಡ್ಕೊಂಡಿದ್ದ, ಏನು ವ್ಯತ್ಯಾಸ ಇಲ್ಲ. ದಿವ್ಯತೀಯ ಪ್ರಜಾಸ್ತಸ್ಯ ನಿಯಂತ್ರ ದೇವಿ ವೃತ್ತಯ ಅಂತ ಒಂದು ಕಿಂಚಿತ್ತು ಪೂರ್ವಜರ ಒಂದು ಹಾಕ್ಕೊಟ್ಟಂತಹ ಪಂಕ್ತಿಯನ್ನು ಮೀರಿ ಹೋಗ್ತಿಲ್ವಂತೆ. ಹೀಗಿರ್ಬೇಕು ಹಾಗೆ ಬಹಳ ಸ್ಟ್ರಿಕ್ಟ್ ಆಗಿ, ಬಹಳ ನಿಯಮಬದ್ಧವಾಗಿ ಪ್ರತಿಯೊಬ್ಬ ರಾಜಮಹಾರಾಜರುಗಳು ರಾಜ್ಯಭಾರ ಮಾಡ್ಕೊಂಡು ಬಂದ್ರು. ಯೋಧಾನಾಮ್ ಅಗ್ನಿಕಲ್ಪಾನಾಂ ಭೇಷಲಾನಾಂ ಅಮರ್ಷಿಣಾಂ ಸಂಪೂರ್ಣಾಕೃತ ವಿದ್ಯಾನಾಂ ಗುಹಾ ಕೇಸರಿಣಾಮಿವ. ಗುಹಾ ಕೇಸರಿಣಾಮ, ಗುಹೆ ಒಳಗಿರುವಂತಹ ಸಿಂಹದಂತೆ ಪರಾಕ್ರಮಗಳಾಗಿದ್ದಂತೆ. ಯಾರೋ ಯೋಧರು ಪ್ರತಾಪಶಾಲಿಯಾಗಿದ್ದು ಪ್ರಾಜ್ವಲ್ಯ ತಮ್ಮ ಪರಾಕ್ರಮದ ಹೋಳಿತಾ ಇದ್ರಂತೆ. ಕಪಟವಿಲ್ಲ, ನಿಷ್ಠಾವಂತರಾದ ಯೋಧರು ಅಯೋಧ್ಯ ರಾಜನಿಗೆ ಬಹಳ ನಿಷ್ಠಾವಂತರು. ಅವರ ರಾಜನ ಸ್ವಾಮಿ ನಿಷ್ಠೆ ಅಪಾರವಾದ ಸ್ವಾಮಿ ನಿಷ್ಠೆ, ರಾಜನ ಮೇಲೆ ಅಪಾರವಾದ ಗೌರವ, ಭಾರಿ ಪರಾಕ್ರಮಶಾಲಿಗಳು, ತುಂಬಾ ನಿಯಮಿತವಂತರು, ಬಹಳ ಕಪಟಾದಿಗಳಿಂದಲೇ ಬಹಳ ಚೆನ್ನಾಗಿ ರಾಜ ಹೊಂದ್ಕೊಂಡು ಹೋಗ್ತಾ ಇದ್ರು ಎಲ್ಲರೂ.
ಕಾಂಭೋಜ ವಿಷಯ ಜಾತೈರ್ ಬಾಹ್ಲೀಕೈಶ್ಚ ಹಯೋತ್ತಮೈಃ ವನಾಯುಜೈರ್ ನದೀಜೈಶ್ಚ ಪೂರ್ಣ ಹರಿ ಹಯೋತ್ತಮೈಃ. ದಶರಥನ ಇನ್ನೊಂದು ರೂಪ ಆಗುತ್ತೆ, ಇನ್ನೊಂದು ಅಶ್ವಸೇನೆಯಲ್ಲಿ ಕಾಂಭೋಜ, ಬಾಹ್ಲಿಕ, ವನಾಯು, ಸಿಂಧು ದೇಶದಲ್ಲಿ ಹುಟ್ಟಿದಳಾಗಿದ್ದಾವೆ. ಅಶ್ವಸೇನೆಯಲ್ಲಿ ಇದ್ದಂತಹ ಜನರು ಬೇರೆ ಬೇರೆ ಎಕ್ಸ್ಪರ್ಟ್ ಅನ್ನು ಕರೆಸ್ಕೊಂಡಿದ್ದಂತೆ. ಯಾರ್ಯಾರು ರಥಶರಿಯಲ್ಲಿ ಎಕ್ಸ್ಪರ್ಟು, ಅಶ್ವಯುದ್ಧದಲ್ಲಿ ಎಕ್ಸ್ಪರ್ಟು, ಮತ್ತೆ ಇದರಲ್ಲಿ ಬೇರೆ ಬೇರೆ ವ್ಯಾಪಾರ ವ್ಯವಹಾರ ಉತ್ತಮ, ಅವರನ್ನೆಲ್ಲ ಕರೆಸ್ಕೊಂಡು ಅವ್ರ ಹತ್ರ ಮಾಡಿಸ್ತಿದ್ದಂತೆ. ಆ ಕುದುರೆಗಳು ಅಂಥ ಕುದುರೆಗಳು ಆಗಿದ್ದವು, ಆಯಾ ದೇಶದ ಕುದುರೆ. ಇಂದಿನ ಉಚ್ಚವಿಶ್ವಾಸ ಕುದುರೆ ಹೇಗೋ ಆ ರೀತಿ ಲಕ್ಷಣೋಪೇತವಾದ ಕುದುರೆಗಳನ್ನ ದಶರಥ ಮಹಾರಾಜ ತನ್ನ ಅಶ್ವಶಾಲೆ ಕಟ್ಟಿದ್ದಂತೆ. ಏನು ಕುದುರೆಯಿಂದ ಇವತ್ತಿನ ಒಂದು ಕೋಟಿ ರೂಪಾಯಿ, ಒಂದು ಕೋಟಿ ರೂಪಾಯಿ ಆಗುತ್ತೆ ಅಂತಾರೆ ಕುದುರೆಗೆ. ಆ ಥರ 8 ಅಡಿ 10 ಅಡಿ ಹತ್ರ ಕುದುರೆ, ಅದು ಓಡ್ತು ಓಡ್ತು ಅಂದ್ರೆ ನಾಗಾಲೋಟ ಚೇತಕ್ಕ ಚೇತಕ್ಕ ಪ್ರತಾಪ ಸಿಂಹ ಚೇತಕ್ಕ ಓದ್ತಾ ಇದ್ದಲ್ಲ, ಚೇತಕ್ಕ ಓಡೋದು ಓಡೋದು ಅಷ್ಟು ಇದು ಬಲಿಷ್ಠವಾದ ಕುದುರೆಗಳು. 60-70 ಕಿಲೋಮೀಟರ್ ಓಡಿದ್ರು ಜಗತ್ತಿರ್ಲಿಲ್ಲ. ವಿಂಧ್ಯ ಪರ್ವತ ಜೈರ್ಮತ್ತೈ ಪೂರ್ಣ ಹೈಮವತೈರಪಿ ಮದಾನ್ವಿತೈರತಿಬಲೈರ್ ಮಾತಂಗೈ ಪರ್ವತೋಪಮೈಃ. ವಿಂಧ್ಯ ಮತ್ತು ಹಿಮಾಲಯ ಪರ್ವತಗಳಲ್ಲಿ ಉತ್ಪನ್ನವಾದ ಅತ್ಯಂತ ಬಲಶಾಲಿಯಾಗಿರ್ತಕ್ಕಂತಹ ಬೆಟ್ಟದಂತೆ ಗಟ್ಟಿಯಾಗಿರ್ತಕ್ಕ ಆನೆಗಳಿದ್ದಂತೆ. ಆ ಆನೆಯು ಹೇಗಿತ್ತು ಅಂದ್ರೆ ಹೊಸ್ಬಿಡೋದು ಯುದ್ಧ ಕರ್ಕೊಂಡು ಹೋದ ಆನೆನ, ಆ ಶತ್ರು ಸೈನ್ಯದು ಆಗೇ ಹೋಯ್ತು. ಅಯ್ಯೋ ಬೆಟ್ಟ ನುಗ್ಗೊಂಡು ನುಗ್ಗು ಬಂದ್ಬಿಡ್ತಿರ್ತದೆ ಆನೆ. ಒಳ್ಳೆ ಹಿಮಾಲಯ ಬೆಟ್ಟದಂತೆ ಇರ್ತಂತೆ, ವಿಂಧ್ಯ ಪರ್ವತದಂತೆ ಇದ್ದಂತಹ ಆನೆಗಳು ಆ ರಾಜನ ದಶ ಮಹಾರಾಜನ ಗಜಸೇನೆಯಲ್ಲಿ ಅಂದಂತಹ ದಿವ್ಯವಾದ ಆನೆಗಳನ್ನೆಲ್ಲ, ಐರಾವತ ಆನೆ ಹಾಗೆ ಆನೆಗಳನ್ನೆಲ್ಲ ಇಟ್ಕೊಂಡಿದ್ದ. ಆನೆ ಸಾವಿರಾರು ಆನೆಗಳು ಯುದ್ಧ ಕೋಟ ಅಂದ್ರೆ ಸಾವಿರ ಆನೆಯನ್ನು ಬಂದ್ಬಿಡೋರು, ಯಾರು ನಿಂತ್ಕೊಳ್ತಾರೆ ಅಯ್ಯಪ್ಪ. ಐರಾವತ ಕುಲೀನೈಶ್ಚ ಮಹಾಪದ್ಮಕುಲೈಸ್ತಥಾ ಅಂಜನಾದಪಿ ನಿಷ್ಪನ್ನೈರ್ ವಾಮನಾದಪಿ ಚ ಜಪಿಚ ದ್ವಿಪೈಹಿ. ಐರಾವತಿಗಳು ಹುಟ್ಟಿದಂತಹ ಆನೆಗಳು, ಮಹಾಪದ್ಮ ಅಂತ ಒಂದು ವಂಶ ಅಲ್ಲಿ ಹುಟ್ಟಿದ ಆನೆ, ಮೇಲೆ ಅಂಜನ ವಾಮನ ಅಂತ ಹೇಳಿ ದಿಗ್ಗಜರು, ಅಲ್ಲಿ ಉಂಟಾದ ಅನೇಕ ತರಹದ ಅದಕ್ಕೆ ಬೇರೆ 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 ಕಂಪಾರ್ಟ್ಮೆಂಟು. ಈ ಆನೆಗಳು ಐರಾವತ ವಂಶದಲ್ಲಿ, ಇದು ಇದರದ್ದು ಯಾವುದು ಮಹಾಪದ್ಮದ್ದು, ಇದು ಅಂಜನ ಇದು, ಇದು ವಾಮನ ತಳಿ. ಆ ತಳಿ ಹೆಸರಂತೆ ನಮ್ಗೆ ಗೊತ್ತಿಲ್ಲ. ಆ ಕುದುರೆಗಳಲ್ಲಿ 10-6 ತಳಿ, ಆ ಆನೆಗಳಲ್ಲಿ 10-6 ತಳಿ, ಅದಕ್ಕೆ ಬೇರೆ 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 ಕೊಟ್ಟಿಗೆಗಳು, ಬೇರೆ ಬೇರೆ ಗೋಷ್ಠಿ ಗಜಶಾಲಾ ಅಶ್ವಶಾಲಾ ಅಂತೇಳಿ ಮಾಡೋದು. ಅದಕ್ಕೆ ತಕ್ಕಂತೆಲ್ಲ ಮೇವು, ಅದಕ್ಕಂತ ಕ್ಲೀನ್ ಮಾಡೋದು, ಅದಕ್ಕೆ ಸ್ನಾನ ಮಾಡಿಸೋದು ಇದು ಮಾಡೋದು. ಅದ್ಮೇಲೆ ಭದ್ರೈರ್ ಮಂದ್ರೈರ್ ಮೃಗೈಶ್ಚೈವ ಭದ್ರಮಂದ್ರ ಮೃಗೈಸ್ತಥಾ ಭದ್ರಮಂದ್ರ ಭದ್ರಮಂದ್ರೈರ್ ಮೃಗೈ ಮೃಗಮಂದ್ರೈಶ್ಚ ಸಾಪುರಿ. ಹಿಮಾಲಯದಲ್ಲಿ ಹುಟ್ಟಿದಂತಹ ಭದ್ರ ಜಾತಿ ಆನೆಗಳ ಆನೆಗಳಂತೆ ಅದು. ಇನ್ನು ವಿಂಧ್ಯಪರ್ವದಲ್ಲಿ ಹುಟ್ಟಿದಂತಹ ಮಂದ್ರ ಜಾತಿ ಆನೆಗಳು ಇದ್ವಂತೆ. ಸಖ್ಯಾದ್ಯ ಪರ್ವದಲ್ಲಿ ಹುಟ್ಟಿದಂತಹ ಮೃಗ ಜಾತಿ ಆನೆಗಳು ಕುಲ್ಕುಳ ಆನೆ, ಭದ್ರ ಮಂದ್ರ ಮೃಗ ಈ ಮೂರು ಕೊಡುಗಿಕೆಯಿಂದಲೂ ಹುಟ್ಟಿದಂತಹ ಶಂಕರ ಜಾತಿಯ ಮದೋತ್ಪನ್ನವಾದ ಆನೆಗಳು ಅಲ್ಲಿದ್ದಂತೆ. ಪ್ರಾಣಿಗಳ ಆನೆಗಳನ್ನು ಲೆಕ್ಕ ಜಾತಿ ಆಗಿ ಆನೆಗಳ ಕ್ರಾಸ್ ಆನೆಗಳೆಲ್ಲ ಇಟ್ಕೊಂಡಿದ್ದಂತೆ. ಪ್ರಾಣಿಗಳ ನಿತ್ಯ ಮತ್ಯೈ ಸದಾ ಪೂರ್ಣ ನಾಗೈರ ಸದಸನ್ನಿಭೈ ಸಾಯೋಜನೆ ಚ ದ್ವೇ ಭೂಯ ಸತ್ಯಾನಾಮ ಪ್ರಕಾಶತೆ. ಅದು ಮದೋನ್ಮತ್ತವಾದ ಆನೆಗಳು, ಅದು ಮೂರು ಯೋಜನೆ ಜಾಗದಲ್ಲೇ ತುಂಬಿದ್ದಂತೆ. 12 ಮೈಲಿ ದೂರ ಬರೀ ಆನೆಗಳೇ ಕುದುರೆ ತುಂಬಿಟ್ಟಿದ್ದಾನೆ. 2 ಯೋಜನೆಗಳಿಗೆ ಶತ್ರುಗಳು ಸುಳಿಯಂತೆ ಇತ್ತು. ಅಯೋಧ್ಯ ಎಂಬ ಹೆಸರು ಅನ್ವರ್ಥ ಆಯಿತು. ಸಾ ಯೋಜನೆ ಚ ದ್ವೇ ಭೂಯ ಸತ್ಯನಾಮ ಪ್ರಕಾಶ. ಆ 2 ಯೋಜನೆದಷ್ಟು ಆಗಿತ್ತು ಸತ್ಯ. ಅದೇ ಅನ್ವರ್ಥ ನಾಮ ಅಯೋಧ್ಯ ಯೋಜಿತು ಶಕ್ಯ ಯೋಧ್ಯ ಯೋಧ್ಯ ದೇವಾನಾಂ ಪೂರ್ ಅಯೋಧ್ಯ ತಸ್ಯಾಗು ಹಿರಣ್ಮಯ ಕೋಶ ಸ್ವರ್ಗೋ ಲೋಕೋ ದೇವೇಂದ್ರ ಲೋಕ ಹೇಗೆ ಜ್ಯೋತಿಷ್ಯದಿಂದ ಆವೃತವಾಗಿದೆಯೋ ದೇವಜನ ಪಟ್ಟಣ ಅಯೋಧ್ಯ ಇಲ್ಲಿ ಹರಿಯಲಿದೆ, ಅಲ್ಲಿ ಪರಮಾತ್ಮ ಅಂತ ಹೇಳಿ ಆ ರಾಮನ ಸ್ಥಿತಿಯನ್ನು ಇಲ್ಲಿ ಹರಿಯ ಕೊಲಿಸಿದ್ದಾರೆ ಶುಚಿ. ಆ ಅದು ಅಯೋಧ್ಯ ಯಾರಿಗಿಂದಲೂ ಎದುರಿಸಕ್ಕಾಗದೇ ಇರುವ ಪಟ್ಟಣಕ್ಕೆ ಅಯೋಧ್ಯ ಹೆಸರು. ಯಾವ ಶತ್ರುಗಳಿಂದಲೂ ಅದನ್ನು ಆಕ್ರಮಣ ಮಾಡೋಕ್ಕಾಗಲ್ಲ, ಅಟ್ಯಾಕ್ ಮಾಡೋಕ್ಕಾಗಲ್ಲ, ವಿಷಕರಣ ಮಾಡೋಕ್ಕಾಗಲ್ಲ, ಅಂಥ ಪಟ್ಟಣಕ್ಕೆ ಅಯೋಧ್ಯ ಅಂತ. ರಾಜ ವಸಂತ ತಾಂಪುರೀಂ ಸ ಮಹಾತೇಜ ರಾಜ ದಶರಥೋ ಮಹಾನ್ ಶಶಾಸ ಶಮಿತ ಮಿತ್ರೋ ನಕ್ಷತ್ರಾಣೀವ ಚಂದ್ರಮಾಃ. ಆ ಪಟ್ಟಣವನ್ನ ದಶರಥ ಮಹಾರಾಜ ಆಳುತ್ತಾ ಇಡೀ ಜಗತ್ತನ್ನೇ ಕಾಪಾಡ್ತಿದ್ದ. ಹೇಗೆ ಚಂದ್ರನು ನಕ್ಷತ್ರ ಲೋಕವನ್ನ
ಕಂಗೊಳಿಸ್ತಾನೋ, ಲಕ್ಕದಲ್ಲಿ ಶಬ್ದ ಹೇಗೆ ಕಂಗೊಳಿಸ್ತಾನೋ ಆ ರೀತಿ ಮಹಾ ತೇಜಸ್ವಿಯಾದ ದೇಶ ಮಹಾರಾಜ ಅಯೋಧ್ಯ ಪಟ್ಟಣದಲ್ಲಿ ಬಹಳ ದಿವ್ಯ ತೇಜಸ್ವಿಯಾಗಿ ಎಲ್ಲ ಶಕ್ತಿಗಳನ್ನು ಮೆಟ್ಟಿ ಧೀರನಾಗಿ ಬೀರನಾಗಿ ಧರ್ಮಾತ್ಮನಾಗಿ ಕಂಗೊಳಿಸ್ತಾ ಇದ್ದ. ವರ್ಣನೆ ಎಷ್ಟೇ ಇದು. ತಾಂ ಸತ್ಯನಾಮಾಂ ದೃಢತೋರಣಾರ್ಗಲಾಂ ಗ್ರಹೈರ್ವಿಚಿತ್ರೈರುಪಶೋಭಿತಾಂ ಶಿವಾಂ ಪುರೀಮಯೋಧ್ಯಾಂ ನೃಸಹಸ್ರಸಂಕುಲಾಂ ಶಶಾಸ ವೈ ಶಕ್ರ ಸಮೋ ಮಹೀಪತಿಃ. ಶಕ್ರ ಸಮಃ ದೇವೇಂದ್ರನಿಗೆ ಸಮಾನವಾಗಿ ಆ ಮಹೀಪತಿಯಾದಂತಹ ದಶರಥ ಮಹಾರಾಜ ಆ ಅಯೋಧ್ಯೆಯನ್ನು ಆಳ್ತಾ ಇದ್ದ. ಸತ್ಯ ಹಾಗೂ ಸಾರ್ಥಕವಾದ ಹೆಸರುಳ್ಳಂತಹ ಅಯೋಧ್ಯೆ, ಆ ಊರಿತಕ್ಕಂತಹ ಹೆಸರು, ಯಾರಿಂದಲೂ ಗೆಲ್ಲಕ್ಕಾಗದೇ ಇರತಕ್ಕಂತಹ ನಗರ ಅದು. ಅದಕ್ಕೆ ಹೊರಗಡೆ ಭಾಳ ಭಾರಿ ದೊಡ್ಡ ದೊಡ್ಡ 10 ಆನೆ ಹೋಗ್ಬೋದು, ಅಷ್ಟು ದೊಡ್ಡ ಹೆಬ್ಬಾಗಲು. ಅದಕ್ಕೆ ಇಷ್ಟು ದಪ್ಪದ ಇದು ಮರದ ಇದು ಆ ಕಬ್ಬಿಣದ ಬಾಗಲು ಅಗಳಿ ಹಾಕ್ಬಿಟ್ರೆ ಅಲ್ಲಾಡ್ಸಕ್ಕಾಗಲ್ಲ. ಭದ್ರವಾಗಿದ್ದ ಅಗಳಿ ಇದ್ದವು, ವಿಚಿತ್ರವಾದ ಗ್ರಹಗಳಿಂದ ತುಂಬೋಗಿತ್ತು. ಅತ್ಯಂತ ಸಾವಿರಾರು ಜನರಿಂದ ತುಂಬೋಗಿರುವ ಆ ಕಲ್ಯಾಣಮಯವಾದ ಆ ಅಯೋಧ್ಯ ಪಟ್ಟಣವನ್ನ ದೇವೇಂದ್ರನಂತೆ ದಶರಥ ಮಹಾರಾಜ ಅದನ್ನ ನ್ಯಾಯದಿಂದ ಆಳ್ತಾ ಇದ್ದ ಎಂಬಲ್ಲಿಗೆ. ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಚತುರ್ವಿಂಶತಿ ಸಹಸ್ರಕಾಯಾಂ ಸಂಹಿತಾಯಾಂ ಬಾಲಕಾಂಡೇ ರಾಜವರ್ಣನ ನಾಮ ಷಷ್ಠ ಸರ್ಗಃ.